ಮೊದಲನೇದಾಗಿ ಮಾಧ್ಯಮದ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ, ಕಿರಿಯರಿಗೆ ಎಲ್ರಿಗೂ ಧನ್ಯವಾದಗಳು. ಈ ಒಂದು ಪತ್ರಿಕಾಗೋಷ್ಠಿಗೆ ನೀವೆಲ್ಲರೂ ಆಗಮಿಸಿದ್ದಕ್ಕೆ. ನಿನ್ನೇನು ಸಿಕ್ಕಿದ್ವಿ, ಮತ್ತೆ ಇವತ್ತು ಸಿಗ್ತಾ ಇದ್ದೀವಿ. ನಾನು ನನ್ನ ಕರಿಯರಲ್ಲಿ ಸುಮಾರಷ್ಟು ಹೊಸಬರ ಜೊತೆಗೆ ಕೆಲಸ ಮಾಡ್ಕೊಂಡು ಬಂದಿದ್ದೆ. ನಾನು ನಿರ್ದೇಶನ ಮಾಡಿರೋ ಸಿನಿಮಾ ಆಗಲಿ, ನಟನೆ ಮಾಡಿರೋದಾಗಲಿ, ನಿರ್ಮಾಣ ಮಾಡಿರೋದಾಗಲಿ, ಸೊ ಮತ್ತೆ ರಿಷಬ್ ಶೆಟ್ಟಿ ಆದ ನಾನು ಎರೆಹಂಚನಾಳ ಗ್ರಾಮದಿಂದ ಶರಣಮ್ಮ ಚೆಟ್ಟಿ ಅನ್ನುವಂಥ ಒಂದು ಹೊಸ ಹೀರೋಯಿನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಶಿವಮೊಗ್ಗ ಬನ್ನಿ. ಸೊ ಇನ್ನೊಬ್ಬರು ಇಂಡಸ್ಟ್ರಿಗೆ ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ನಮ್ಮ ಶಿವಮ್ಮ ಸಿನಿಮಾದ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಿರುವಂತಹ ಶರಣಮ್ಮ ಅವರು. ಈ ಚಿತ್ರದ ವಿಶೇಷ ಏನಂತಂದ್ರೆ, ಒಂದು ಚಿಕ್ಕದಾಗಿ ಒಂದು ವಿಷಯ ಹೇಳ್ಬಿಡ್ತೀನಿ, ಮತ್ತೆ ಮಾತಾಡೋಣ. ಎರೆಹಂಚನಾಳ ಅನ್ನುವಂಥ ಒಂದು ಇಡೀ ಗ್ರಾಮ ಸೇರಿಕೊಂಡು ಈ ಸಿನಿಮಾನ ಮಾಡಿರೋದು. ನಾನು ಅವರು ಜಸ್ಟ್ ಒಬ್ಬರು ಬೆಂಗಾವಲಾಗಿ, ನಾನೊಬ್ಬ ನಿರ್ಮಾಪಕನಾಗಿ ನಿಂತಿದ್ದೆ ಬಿಟ್ಟರೆ, ಸಂಪೂರ್ಣ ಇಡೀ ಎರೆಹಂಚನಾಳ ಗ್ರಾಮದ ಕಲಾವಿದರು, ಕಲಾವಿದರು ಅಂದರೆ ಅವರು ಊರವರು, ಗ್ರಾಮಸ್ಥರು, ಅವರೇ ಸೇರಿಕೊಂಡು ನಮ್ಮ ನಿರ್ದೇಶಕರು ಕೂಡ ಅವರ ತಂದೆ ಊರದು. ಸೊ ಅಲ್ಲಿಂದ ಶುರುವಾಗಿ ಶಿವಮ್ಮವರಾಗಲಿ, ಉಳಿದ ಎಲ್ಲ ಕಲಾವಿದರು ಕೂಡ ಅದೇ ಊರವರು. ಚಿತ್ರೀಕರಣ ಮಾಡಿದ್ದು ಕೂಡ ನಾವು ಎರೆಹಂಚನಾಳದಲ್ಲೇ. ಸೊ ಹಾಗಾಗಿ ಈ ಸಿನಿಮಾದ ಟ್ರೈಲರನ್ನು ಶಿವಮ್ಮ ಅವರು ರಿಲೀಸ್ ಮಾಡಿದ್ರೆ ಬೆಟ್ರು ಅಂತ ನಾನು ಅನ್ಕೊಳ್ತೀನಿ. ಸೊ ಸ್ವೀಟ್ ಟ್ರೈಲರ್ ಲಾಂಚ್ ಅಂತ ಹೇಳ್ಬಿಡಿ ಅಮ್ಮ, ನೋಡೋಣ ಹೆಂಗೆ ಬರುತ್ತೆ. ಟ್ರೈಲರ್ ಲಾಂಚ್. ಈ ಓವರಾಲ್ ಜರ್ನಿಗೆ ಪ್ರಾರಂಭ ಅಂತಂದರೆ, ನಿಜವಾಗ್ಲೂ ನನಗಿಂತ ಹೆಚ್ಚು ಜೈಶಂಕರ್ ವಿಜಯ ಕರ್ನಾಟಕಕ್ಕೆ ಋಣಿಯಾಗಿರಬೇಕು. ಯಾಕಂದರೆ ವಿಜಯ ಕರ್ನಾಟಕದಲ್ಲಿ ಮಾಡಿದಂಥ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್, ಆ ಫೆಸ್ಟಿವಲ್ಗೆ ನಾನು ಜೂರಿಯಾಗಿ ನನ್ನನ್ನು ಕರೆದಿದ್ದರು, ಕೋವಿಡ್ಗಿಂತ ಮುಂಚೆ ಆಗಿರುವಂಥದ್ದು. ಸೊ ಆಗ ನಾನು ಹೋದಾಗ ಎಲ್ಲ ಅದೇ ಥರನೇ ಇದೆ, ನರಸಿಂಹಯ್ಯನ್ ಫಿಲಮ್ ಅಂತ ಅಂದ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡಿದರು. ಸೊ ನಾನು ಜೂರಿಯಾಗಿದ್ದಾಗ ಎಲ್ಲ ಟೈಟ್ಲ್ ಅದೇ ಥರ ಇದೆ ಕಣ್ಣ ನಟೇಶ, ಹಂಗಾಗಿ ಸೊ ಅಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದರು. ಸೊ ಆಗ ನಾನು ಫಿಲ್ಮ್ದು ಪೋಸ್ಟ್ ಪ್ರೊಡಕ್ಷನಲ್ಲಿದ್ದೆ. ಇವ್ರನ್ನ ಅಜನೀಶ್ ಸ್ಟುಡಿಯೋದಲ್ಲಿ ಏನು ಕೆಲಸ ಮಾಡ್ತಾ ಇದ್ವಿ, ಅಲ್ಲಿಗೆ ಕರೆಸಿ ಇವ್ರಿಗೆ ಹಿಂಗೆ ಕಥಾಸಂಗಮ ಮಾಡ್ತಾ ಇದ್ದೀನಿ, ಅದರಲ್ಲಿ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ ಅಂತ ಅಂದ್ಕೊಂಡು ಹೇಳಿದಾಗ, ಎರಡು ದಿವಸದಲ್ಲಿ ಲಚ್ಚವ ಕಥೆಯನ್ನು ಮಾಡಿಕೊಂಡು ಬಂದಿದ್ದರು. ಸೊ ಕಥಾಸಂಗಮದಲ್ಲಿ ಕೊನೆಯ ಕಥೆಯಾಗಿ ಕಥೆ ಇತ್ತು, ಏಳು ಕಥೆಯಲ್ಲಿ. ಸೊ ಅದನ್ನು ಮಾಡಿದಾಗ ಈ ಥರದ ಏನಾದರೂ ಈ ಜಾನ್ರಲ್ಲಿ ಅಥವಾ ಈ ಥರದ ಕಂಪ್ಲೀಟಾಗಿ ನಾನ್ ಆ್ಯಕ್ಟರ್ಗಳನ್ನು ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡುವಂಥ ಒಬ್ಬ ನಿರ್ದೇಶಕ ಈಗ ಕೇಳಿದ್ರೆ ಹೇಳ್ತಾ ಇದ್ದಾರೆ, ಇದಾದಮೇಲೆ ಇಲ್ಲೆಲ್ಲ ಒಳ್ಳೊಳ್ಳೆ ಆ್ಯಕ್ಟರ್ ಸಿಕ್ಕಿದ್ರೆ, ಡೇಟ್ ಸಿಕ್ಕಿದ್ರೆ ಕಮರ್ಷಿಯಲ್ ಫಿಲ್ಮ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಶಿವಮ್ಮನೆ ನನ್ನ ಪ್ರಕಾರ ಒಂದು ಕಮರ್ಷಿಯಲ್ ಫಿಲ್ಮ್. ಸೊ ಅಲ್ಲಿಂದ ಜರ್ನಿ ಶುರುವಾಗಿರೋದು. ಒಂದು ಅವ್ರದ್ದೇ ಊರಿಗೆ ಹೋಗಿ ನಾನು ಒಂದೇ ಒಂದು ಸಲ ವಿಸಿಟ್ ಮಾಡಿರೋದು ಊರಿಗೆ, ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಇಡೀ ಊರನ್ನು ಕಾಸ್ಟ್ ಮಾಡಿ ಅವ್ರಿಗೆ ರಿಹರ್ಸಲ್ಸ್ ಮಾಡಿ ವರ್ಕ್ಶಾಪ್ಗಳನ್ನ ಮಾಡಿ, ಸೊ ಅಲ್ಲಿನ ಎಲ್ಲರ ಸಹಾಯವನ್ನು ತಗೊಂಡು ಅದೇ ಲೊಕೇಶನ್ಸಲ್ಲಿ ಬೇಸಿಕಲಿ ಒಂದು ಎರೆಹಂಚನಾಳದ ಗ್ರಾಮಸ್ಥರು ಸೇರ್ಕೊಂಡು ಮಾಡಿರುವಂಥ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಈ ಸುಮಾರಷ್ಟು ಹೀರೋಯಿನ್ಗಳನ್ನು ಆರ್ಟಿಸ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಆದರೆ ಇದು ಸ್ಪೆಷಲ್ ಶಿವಮ್ಮ ಅವ್ರನ್ನ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿರೋದು ಕನ್ನಡ ಚಿತ್ರರಂಗಕ್ಕೆ. ಸೊ ಇನ್ನು ಮುಂದೇನೂ ಕೂಡ ಇವರು ಅದ್ಭುತವಾಗಿ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ, ಇವರಿಗೆ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿದ್ದೀನಿ. ಹಲವಾರು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಫೆಸ್ಟಿವಲಲ್ಲಿ ಸಿನಿಮಾ ಅಲ್ಲಿ ಪ್ರೀಮಿಯರ್ನ ಆಗಿ ತೆರೆ ಕಂಡು ತುಂಬ ಅದ್ಭುತವಾದಂಥ ಪ್ರಶಂಸೆಯನ್ನು ಗಳಿಸ್ಕೊಂಡು ಈಗ ನಾವು ರಿಲೀಸಿಗೆ ಬರ್ತಾ ಇದ್ದೀವಿ. ನಾನು ನನ್ನ ಶೆಡ್ಯೂಲು ಪ್ಲಸ್ ಮಧ್ಯದಲ್ಲಿ ಏನು ಬ್ರೇಕ್ ಇತ್ತು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಇದೇ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮಗೂ ಗೊತ್ತಿತ್ತು ಅಂದರೆ ಈ ಮಳೆ, ಅದ್ರ ಜೊತೆಗೆ ಇರುವಂಥ ಸಮಸ್ಯೆಗಳು, ನಾಳೆಗೆ ಬೇರೆ ರಿಸಲ್ಟು ಎಲೆಕ್ಷನ್ದು, ಅದ್ರ ಗಲಾಟೆ ಮೀಡಿಯಾದಲ್ಲಿ ಎಷ್ಟು ಬರುತ್ತೆ ಪ್ಲೇ ಆಗುತ್ತೆ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಒಂದು ಅಟೆಂಪ್ಟು, ಇಂಟ್ರೆಸ್ಟ್ ಇದ್ದವರಿಗೆ, ಖುಷಿ ಆದವ್ರಿಗೆ ಖಂಡಿತವಾಗ್ಲೂ ಇದನ್ನು ತಲುಪಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ವಿಚಾರ, ಇದು ಶುರು ಅಷ್ಟೇ. ಇದೇ ಥರದ ಇನ್ನೂ ಒಂದಷ್ಟು ಸಿನಿಮಾಗಳು ತಯಾರಾಗಿರುವಂಥದ್ದಿದೆ. ಸೊ ಇನ್ನು ಒಂದು 2-3 ತಿಂಗಳಲ್ಲಿ ಕಂಟಿನ್ಯೂಸ್ ಒಂದು 3 ಸಿನಿಮಾಗಳನ್ನು ರಿಲೀಸ್ ಮಾಡ್ತೀವಿ. ಸೊ ಸಿನಿಮಾಗೆ ಥಿಯೇಟ್ರಿಗೆ ಜನ ಬರಲ್ಲ ಅನ್ನುವಂಥದ್ರ ಬಗ್ಗೆ ಸುಮಾರಷ್ಟು ಚರ್ಚೆಗಳು ಆಗಾಗ ಕೇಳ್ತಿದ್ದೆ, ಬಿಕಾಸ್ ನಾನು ಶೂಟಿಂಗಲ್ಲಿ ಇದರಿಂದ ಸಂಪೂರ್ಣವಾಗಿ ಏನು ಗೊತ್ತಾಗ್ತಿರಲಿಲ್ಲ. ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗ್ಲೂ ಜನ ಸಪೋರ್ಟ್ ಮಾಡಿದ್ದಾರೆ ಅಂತ ನಾನು ನಂಬ್ತೀನಿ. ಸೊ ಒಂದು ಅಚ್ಚ ಕನ್ನಡದ ಸಿನಿಮಾ, ಇಂಥ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅಂದರೆ ನಾನು ನಂಬೋದು, ಯಾವುದೋ ದೊಡ್ಡ ಸಿನಿಮಾಗಳು ಅಥವಾ ಪ್ಯಾನ್ ಇಂಡಿಯಾ ಆದಾಗ ಅದಕ್ಕೆ ಆಗುವಂಥ ರಿಸೆಪ್ಷನ್ ಏನಿದೆ ಅಥವಾ ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಿದ ತಕ್ಷಣ ಮಾತ್ರ ಅದು ಸಿನಿಮಾ ಅಂತಲ್ಲ, ಇದು ಕೂಡ ನಿಮ್ಮನ್ನು ಎಂಟರ್ಟೈನ್ ಮಾಡುವಂಥ, ನಿಮ್ಮನ್ನು ಗೇಜಿಗಾಗಿ ಇಟ್ಕೊಳ್ಳುವಂಥ ಒಂದು ಸಿನಿಮಾ ಆಗುತ್ತೆ. ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯ ವಿಚಾರವನ್ನು ತಲುಪಿಸೋದು ಕೂಡ. ಹಾಗಂತ ಈ ಸಿನಿಮಾ ಬರೀ ಮೆಸೇಜ್ ಓರಿಯೆಂಟೆಡ್ ಆಗೇ ಇರುತ್ತೆ ಕೇಳಿದ್ರೆ, ಸಂಪೂರ್ಣವಾಗಿ ಎಂಟರ್ಟೈನ್ಮೆಂಟ್ ಇದೆ, ಯಾಕಂದರೆ ನಾನು ಸಿನಿಮಾ ನೋಡಿದ್ದೀನಿ. ಸೊ ಬೆಂಗಳೂರು ಫೆಸ್ಟಿವಲಲ್ಲಿ
ನನಗೆ ಜನರಿಗೆ ಹೇಗೆ ಅನಿಸ್ಬೋದು ಅಂತ ನನಗೆ ನಂಬಿಕೆ ಬಂದಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಇದನ್ನು ಶೋ ಆದಾಗ ಅಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ಏನಿತ್ತು ಅದು ಕೂಡ ಒಂದು ವಿಡಿಯೋ ನಾವು ರಿಲೀಸ್ ಮಾಡಿದ್ವಿ. ಅಲ್ಲಿ ಸಂಪೂರ್ಣವಾಗಿ ಜನ ಇದನ್ನು ಎಂಜಾಯ್ ಮಾಡಿದ್ದು ನೋಡಿದಾಗಲೇ ನಮಗೆ ಇಲ್ಲ ನಾವು ಥಿಯೇಟ್ರ್ ತೊಗೊಂಡು ಹೋಗ್ಬೋದು ಇದನ್ನ. ಮೊದಲು ಇತ್ತು ಬಟ್ ಥಿಯೇಟ್ರ್ ತೊಗೊಂಡೋಗ್ಬೇಕಂತ. ಅದನ್ನು ನೋಡಿದಾಗ ಇನ್ನೂ ಸ್ಟ್ರಾಂಗ್ ಆಯಿತು ನಮಗೆ ಇಡೀ ತಂಡಕ್ಕೆ. ಸೊ ಹಾಗಾಗಿ ಆ ನಂಬಿಕೆಯಲ್ಲಿ ಆ ನಂಬಿಕೆಯಿಂದ ಇಡೀ ತಂಡದ ಜೊತೆಗೆ ನಾವು 14 ತಾರೀಕು ಥಿಯೇಟರ್ ಬರ್ತಾ ಇದ್ದೀವಿ. ತುಂಬ ದೊಡ್ಡ ರಿಲೀಸ್ ಇರಲ್ಲ, ವೆರಿ ಮಿನಿಮಮ್ ಶೋಸ್ಗಳನ್ನು ಇದು ಮಾಡ್ತೀವಿ. ಯಾಕಂದರೆ ನಿಮಗೆ ಗೊತ್ತಿವತ್ತು ಮಲ್ಟಿಪ್ಲೆಕ್ಸ್ ಕೆಲವು ಕಡೆಗೆ ಹೆಂಗಾಗಿದೆ ಅಂತಂದರೆ ನಮ್ಮಲ್ಲಿ ಹೇಳ್ಬೋದಾ ಬೇಡ ಗೊತ್ತಿಲ್ಲ, ಈಗ ಇತ್ತೀಚೆಗೆ ಏನಾಗಿದೆ ಅಂದರೆ ಸಿನಿಮಾ ನೋಡೋರಿಗಿಂತ ಸಿನಿಮಾ ಮಾಡೋರು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ವಾರಕ್ಕೆ 7 ಸಿನಿಮಾ ಈ ಥರದಲ್ಲಿ 8 ಸಿನಿಮಾ ಈ ಥರದಲ್ಲಿ ರಿಲೀಸ್ ಆದಾಗ ಜನರಿಗೆ ಯಾವುದು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಯಾಕಂದರೆ ನೀವು ಇವತ್ತು ಶಾರ್ಟ್ ಫಿಲ್ಮ್ ಎಷ್ಟು ನಡೆಯುತ್ತೆ, ರೀಲ್ಸ್ಗಳು ಎಷ್ಟು ಮಾಡ್ತಾರೆ, ಆಡಿಯನ್ಸು ಫುಲ್ ಬಿಸಿ ಆಗಿಬಿಟ್ಟಿದ್ದಾರೆ ಅವ್ರದ್ದೇ ಒಂದು ರೀತಿ ಶೂಟಿಂಗಲ್ಲಿ. ಸೊ ಹಾಗಾಗಿ ಅದನ್ನು ಮೀರಿ ಅವ್ರನ್ನ ಎಂಟರ್ಟೈನ್ ಮಾಡಬೇಕು. ಹಾಗಾಗಿ ಏನಾಗಿದೆ ಪರಿಸ್ಥಿತಿ ಅಂತಂದರೆ ಕೆಲವು ಶೋಸ್ಗಳು ಕೊಡ್ತಾರೆ, ಅದು ಫಿಲ್ ಆದರೆ ನೆಕ್ಸ್ಟ್ ಶೋಗಳು ಸಿಗುತ್ತೆ. ಸೊ ಹಾಗಾಗಿ ವೆರಿ ಮಿನಿಮಮ್ ರಿಲೀಸನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಆ್ಯಂಡ್ ಮೇಜರ್ ನಾರ್ತ್ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ, ಬಿಕಾಸ್ ಅಲ್ಲಿದ ಭಾಷೆ ನಮ್ಗೆ ಹೇಳ್ತಿದ್ರು ಯಾವಾಗಲೂ ಬರೀ ಮಂಗಳೂರದೇ ಮಾಡ್ತಾರೆ ಇವರು, ಶೆಟ್ರುಗಳೇ ಇರತ್ತಾರಂತ. ಶರಣಮ್ಮ ಚೆಟ್ಟಿ, ಶೆಟ್ಟಿ ಅಲ್ಲ ಆಯ್ತಲ್ವಾ. ಸೊ ಆಮೇಲೆ ಅದು ಕನ್ಫ್ಯೂಸ್ ಆಗ್ಬಿಟ್ರೆ ಕಷ್ಟ ಅಂತ. ಸೊ ಹಾಗಾಗಿ ಸಂಪೂರ್ಣ ನಾರ್ತ್ ಕರ್ನಾಟಕದಲ್ಲಿ ಆ ಭಾಷೆಯಲ್ಲಿ ಅಲ್ಲಿನ ಕಥೆಯನ್ನು ಹೇಳಿರೋದ್ರಿಂದ ಅಲ್ಲಿ ತುಂಬ ಫೋಕಸ್ ಮಾಡಿ ಅಲ್ಲೆಲ್ಲ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. KRG ಸ್ಟುಡಿಯೋಸ್ ಅವರು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಸೊ ಇಷ್ಟು ವಿಚಾರ. ಇನ್ನು ಓಟು ಜೈಶಂಕರ್, ಶರಣಮ್ಮ ಅವರು ಮತ್ತು ಅವರ ಸಹಕಲಾವಿದರುಗಳು ಮಾತಾಡ್ತಾರೆ. ಥ್ಯಾಂಕ್ ಯು. ಇಲ್ರಿ ಮೇಡಮ್ಮ, ನಮ್ಗೆ ಈ ಥರ ವ್ಯಕ್ತ ಮಾಡೋದು ನಮಗೆ ಗೊತ್ತಿದ್ದಿಲ್ಲರಿ, ಹಳ್ಳ್ಯಾಗ ಬೆಳೆದಾರ ನಾವು. ಹೀಗಾಗಿ ಜಯಶಂಕರ್ ಅವ್ರ ತಂದೆ ಊರು, ಅವರು ಜಯಶಂಕರ್ ಅವರು ನಮ್ಮೂರಾರಿ, ಎರೆಂಚನಾರಿ ನಾವು ಇಷ್ಟರು ವ್ಯಕ್ತ ಮಾಡಿದವ್ರಿ. ಹೀಗಾಗಿ ಒಂದು ಸಲ ಅವ್ರ ತಾಯಿಯವ್ರನ್ನ ಮಾತಾಡ್ಸ್ಕೊಂತ ನಾವು ಮನೆಗೆ ಹೋದೇವ್ ರೀ. ಅಲ್ಲೇ ನಾವು ಮದ್ದಕ್ಕಿದ್ದನ ಕಲಿಯರಿ ನಾವು ಹಾಡುಗಾರಿಕೆಗ, ಹೀಗೆಲ್ಲ ಮೆಚೋಡಾದಾಗ ಹಾಡು ಹೇಳಕ್ಕೆ ಹೋಗಿದ್ದೇವೆ ರೀ ನಾವು. ಹೀಗಾಗಿ ಅವ್ರ ಅಂಟಿಯರು ಯಾರು ಮನೆಯವರು ಎಷ್ಟು ಚಂದ ಮಾತಾಡ್ತಾರೆ ಅಂತೇಳಿ ಅವ್ರ ತಾಯಿಯವ್ರನ್ನ ಕೇಳಿದಾಗ ನಮ್ಮನ್ನು ಪರಿಚಯ ಮಾಡ್ಕೊಂಡು ಬಂದ್ರಿ ಅವ್ರು, ಜಯಶಂಕರ್ ಅವರು. ಹೀಗಾಗಿ ಇಲ್ಲ ಅಂಟಿ, ಈ ಊರೊಳಗೆ ಒಂದು ನಾವು ಫಿಲಮ್ ತೆಗಿಬೇಕಂತ ಮಾಡಿ ಸಿನಿಮಾ, ನೀವೆಲ್ಲರೂ ಬರ್ತೀರಿ ಅಂತ ಕೇಳಿದಾಗ ನಮ್ಗೆ ಒಟ್ಟು ರೂಮ್ ಅಂತ್ರಿ, ನಾವು ಒಳ್ಳೆಯಾಗ ನಾಟಕ ನೋಡ್ತಿದ್ದೀವಿ ರೀ. ಆವಾಗಿನ ಕಾಲದಾಗ ಯಜಮಾನ ಪಿಕ್ಚರ್, ಅಣ್ಣ ತಂಗಿ ಪಿಕ್ಚರ್ ಇವನ್ನೆಲ್ಲ ನೋಡ್ತಿದ್ದೀವಿ ರೀ ನಾವು. ಮತ್ತು ಈ ಫಿಲಮ್ ಅನ್ನೋದು ನಮಗೆ ಗೊತ್ತಿದ್ದಿಲ್ಲ. ಒಳ್ಳ್ರಿ ಜಯಶಂಕರ್ ಅವ್ರ, ನಾವು ಅಲ್ಲಿ ಬೆಂಗಳೂರಿಗೆ ಬಂದು ಸಿನಿಮಾ ಮಾಡೋಕೆ ನಮ್ಮ ಕಡೆಯಿಂದ ಹಾಕತ್ತೇನ್ರಿ, ನಾವು ಹೆಬ್ಬಟ್ಟಿನ ಸೈ ಮಾಡಾರ್ರಿ, ನಾವು ಅಲ್ಲೂರಿ ಅಂದ್ವಿ. ಅಂದಾಗ ಏನ ನಮಗೆ ಈ ನಮ್ಮ ರಿಷಭ್ ಶೆಟ್ಟಿ ಯಾರಾದ, ನಮಗೂ ಇಬ್ಬರು ಹೆಣ್ಮಕ್ಕಳ್ರೆ, ಗಂಡ್ಮಕ್ಕಳಿಲ್ಲ, ಇವರು ನಮ್ಮ ಮಕ್ಕಳ ಥರ ಈ ವೇದಿಕೆ ಸಿಗ್ಬೇಕಾದ್ರೆ ನಿಮ್ಮೆಲ್ಲರೂ ಬೆಂಗಳೂರವ್ರ ಆಶೀರ್ವಾದ ಇದ್ರೆ ನಮಗೆ ಸಿಕ್ಕೈತ್ರಿ. ಇದು ಇದ್ರಂತ ಸಿಗಂತಾಗ ನೀವೆಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು ಸಪೋರ್ಟ್ ಆಗಿ ನಮ್ಮ ಸಿನಿಮಾ ನೋಡೋಕೆ ಬರ್ರಿ, ಎಲ್ಲರೂ ಆಯ್ಕೆ ಮಾಡಿರಿ. ಹಿಂಗಾಗಿ ಎಲ್ಲ ಪರಿಚಯ ಆಗಿ ಬಂದಿವ್ರೆ ಪಿಕ್ಚರ್ ಮಾಡೋಕೆ. ಅವರು ಎಷ್ಟು ಕಷ್ಟ ಬಿಟ್ರಿ, ಐ ವಿಲ್ ಡ್ಯೂಟ್ ಅನ್ನೋದಕ್ಕೆ ಮುಂಜಾನೆ ಹಿಡಿದು ಚಾಂಚಿತನ ಅನ್ಸಕತ್ತಿದ್ರು ಬರಲಿಲ್ಲ ರೀ, ಅದು ನಮಗೇನು ಬರ್ತಾವ್ರಿ. ಎಪ್ಪಟ್ಟಿನ ಸೈ ಮಾಡಿ ಕುರ್ಚಿಗೆ ತಗೊಂಡು ಕಸ ತೆಗೆದು ಕಳೆ ತೆಗೆದು ಮಾಡಿದ್ದೀರೇ ನಾವು. ಹಿಂಗಾಗಿ ಜೇಣ್ಣರ ಐ ವಿಲ್ ಡ್ಯೂಟ್ ಅಂಟಿ ಅಂದ್ರೆ ಐ ವಿಲ್ ಡ್ಯೂಟ್, ಐ ಡ್ಯೂಟ್, ಐ ಡ್ಯೂಟ್ ಮಾಡ್ತಿದ್ದೀರಿ ನಾವು. ಮತ್ತು ನಮಗೇನು ಗೊತ್ತು, ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡಿಸಿದ್ರಿ. ಇದಕ್ಕೆಲ್ಲ ಕಷ್ಟ ನೊಂದು ಬೆಂದು ಎಲ್ಲ ಇವ ನಮ್ಮ ಶೇಷಂಕು, ಶೇಷಿ ಅಣ್ಣರು, ನಮ್ಮ ನಾಗೇಶ್ ಅವರು, ರುಕ್ಮಣಿ, ಮೇಘ ಇವರೆಲ್ಲ ಬೆಂಗಳೂರು ಬಿಟ್ಟು ಅಂಜನಾಳಿಗೆ ಬಂದಾಗ ತೆಂಬಿಟ್ಟು ತೆಂಬಿಟ್ಟು ಆಗಿದ್ದರಿ. ನಮಗೂಡ ಕತೆ ಹಾಕಿ ನಮ್ಮ ಊಟ ಉಂಡು ಉಪವಾಸ ಇವು ನಮ್ಮ ಸಲುವಾಗಿ ಕಷ್ಟ ಬಿಟ್ಟು ಎಲ್ಲ ಮಾಡಿ ಪಾಪ ಒಂಥರ ನಮ್ಗೆ ಜೀವ ಚುರು ಚುರು ಅನ್ನಕತ್ತಿರಿ. ಕರ್ರಗಾಗ್ಬಿಟ್ಟು ಇಷ್ಟು ಬಟ್ಟೆ ಬರೀ ಎಲ್ಲ ಹಳ್ಳಿ ಥರ ಆಗಿಬಿಟ್ರೆ. ಹಂಗಾಗಿ ನಮ್ಗೆ ಅಷ್ಟಾದ್ರೂ ನಮ್ಗೆ ಆ್ಯಕ್ಟಿಂಗ್ ಮಾಡೋಕೆ ಬರಲೇ ಇಲ್ಲರಿ. ಮತ್ತು ಈ ಥರ ಮಾಡ್ದಲ್ಲಿ ಅಗ್ರಿಬೊಮ್ಮನಹಳ್ಳಿ, ಕುಷ್ಟಗಿ, ಗಂಗಾವತಿ, ಯಲಬುರ್ಗ, ಸಿರ್ಸೈಲ ಇಲ್ಲೆಲ್ಲ ಕರ್ಕೊಂಡೋಗಿ ಸುತ್ತಾಡ್ಕೊಂಡು ಈ ಥರ ಮಾಡ್ದಾರನ್ನೆಲ್ಲ ತೋರಿಸಿ ಅದು ನಮ್ಮ ಫುಡ್ ಮಾರಲ್ಲೇ ಕರ್ಕೊಂಡೋದ್ರಿ ಮಾರ್ಕೆಟ್ಗೆ. ಅಲ್ಲಿ ಕರ್ಕೊಂಡೋಗಿ ಅವ್ರು ಯಾವ ಥರ ಮಾರ್ತಾರೆ, ಯಾವ ಥರ ಮಾತಾಡ್ತಾರೆ, ಆ ವ್ಯಾಪಾರ ಮಾಡ್ತಿರ್ತಾರೆ, ಅದನ್ನೆಲ್ಲ ನಮಗೆ ತೋರಿಸ್ಕೊಟ್ರಿ. ಸುಳ ಯಾಕನ್ಬೇಕು, ಜಯಶಂಕರ್ ಅವ್ರ ಜಗ ಕಷ್ಟ ಬಿಟ್ರು ನಮ್ಮ ಸಲುವಾಗಿ. ನೋಡ್ರಿ ಈ ಪಿಕ್ಚರ್ ನೋಡೋಕೆ ಹೆಣ ಹೊರಕ್ಕೆ 4 ಮಂದಿ ಬರ್ತಾರ್ರಿ ನಮ್ಗೆ ಈ ಪಿಕ್ಚರ್ಗೆ. ನಿಮ್ಗೆ ಇಬ್ಬರೂ ಸಿಗಾಗಲ್ಲ, ಇಬ್ಬರು ನಮ್ಗೆ ಸೂಕ್ಷ್ಮ ಭಾಷೆ ಬರಾಗಿಲ್ರಿ ಹಳ್ಳಿ ಭಾಷೆ. ಏ ಚಿಂದಿ, ಇದು ಸೂಕ್ಷ್ಮ ಭಾಷೆ ಅಲ್ಲ, ಇದು ಚಿಂದಿ ಭಾಷೆ. ಅಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ಯೂಸ್ ಮಾಡಿದ್ರು ಫಿಲಮ್ ನಲ್ಲಿ, ಇದೊಂದು ಡೈಲಾಗ್ ಅನ್ನ ಅವ್ರು ಫಿಲ್ಮ್ ರಿಲೀಸ್ ಟೈಮ್ಗೂ ಯೂಸ್ ಮಾಡಿದ್ದಾರೆ. ಇನ್ನೊಂದ್ಸರಿ ಹೇಳಿ, ಹೆಣ ಹೊರಗೆ 4 ಮಂದಿ ಅದು
ಸತ್ರ ಹೆಣ ಹೊರಕ್ ನಾಲ್ಕು ಮಂದಿ ಬರ್ತಾರೆ. ಈ ನಮ್ಮ ಶಿವಮನ್ನ ಪಿಕ್ಚರ್ ನೋಡಕ್ ಒಂದು ನಾಲ್ಕು ಮಂದಿರ ಸಿಗಲ್ಲ ನಿಮಗೆ. ಗೆಳೆಯರು ಇಬ್ಬಿಬ್ರ, ನಿನಗಿಬ್ರು ಗೆಳೆಯರು, ನಿನಗಿಬ್ರು ಗೆಳೆಯರು, ನೀವು ನೋಡ್ರಿ ರಿಷಬ್ ಶೆಟ್ಟಿಯರ, ನಿಮ್ಗೆ ನಾಲ್ಕು ಮಂದಿ ದೋಸ್ತರು ಇಷ್ಟ್ರೂ ನೀವ್ರ ಬಳಗ ಇದೆ. ನಾಳೆ ಬೆಂಗಳೂರು ನಮ್ಮ ಬಳಗ, ಎಲ್ಲರೂ ಬಂದು ಚಂದಾಗ ನೋಡಿ ನೀವು ಖುಷಿ ಪಡೀರಿ. ಇಂಥ ಹೊತ್ತು ಫಿಲಮ್ ಮಾಡಂತ ಇನ್ನೊಂದು ಫಿಲಮ್ ಕರ್ರಿ, ನಾವು ಬರ್ತೀವಿ ಅಟ್ಟು ಅಲ್ಲೇ ಅಂತೀವಿ ಅಲ್ಲ. ಹಿಂಗಾಗಿ ಎಲ್ಲ ನೊಂದ್ರು ಬೆಂದ್ರು. ಮತ್ತು ನಾವು ಎಲೆ ಹಿಡ್ಕ್ಯಾಕಂತಿದ್ರು ಬೇಯ್ವಡ್ರಕ್ಕೆ ನೀವು ಒಳ್ಳೆ ಜನ ನಾವು. ಮತ್ತು ಅದಕ್ಕೆ ಎಷ್ಟು ದುಡ್ಡು ಕೊಟ್ರೆ ನಾ ಅವರು ಆಗಾಗಲ್ಲ ಆಗಾಗಲ್ಲ ಅಂದ್ರು ಕೊಪ್ಪಳದಾಗ. ಮತ್ತು ತುಂಬ ದುಡ್ಡು ಕೊಟ್ಟು ನಮ್ಮ ಅಲ್ಲಿ ಉದ್ದಿಸಿದ್ರು, ನಮ್ಮ ಮಾರಿ ತೊಳಸಿದ್ರು, ನಮಗೆಲ್ಲ ಬಟ್ಟೆ ಕೊಡಿಸಿದ್ರು, ಬ್ಲೌಸ್ ಹೊಲಿಸಿದ್ರು, ಎಲ್ಲ ತುಂಬ ಸಹಾಯ ಮಾಡ್ಯಾರ್ರಿ. ಸುಮ್ಮನೆ ಯಾಕನ್ಬೇಕು, ಜಯಶಂಕರ್ ಅವ್ರ ತಾಯಿಯರು ನಮಗೆ ಉಣಿಸ್ಯಾರ ತಿನ್ಸ್ಯಾರ ಎಲ್ಲ, ನಮಗೆ ಊಟದನ್ನು ಕೊರಿ ಇಲ್ರಿ. ನಮ್ಮ ಫ್ಯಾಮಿಲಿ ಸಮ ನಮ್ಮ ನೋಡ್ಕೊಂಬಂದಾರ್ರಿ. ಹಿಂಗಾಗಿ ನಮ್ಮ ಮನೆಯಾಗ ನಮ್ಮ ಮನೆಯವ್ರು ಕಳಿಸಿದ್ರು. ಹಾಗಾರಿ ಮತ್ತು ಕತ್ತಿಗೇನು ಗೊತ್ತು, ಕಸ್ತೂರಿ ವಾಸನೆ ಅಂತ್ರಿ ಹಳ್ಳ್ಯಾಗ. ಊರು ಹಿರಿಯರು ಎಲ್ಲರೂ ಸಪೋರ್ಟ್ ಮಾಡ್ಯಾರ್ರಿ, ಬೇಡದವ್ರು ಇರ್ತಾರಲ್ರಿ, ಕಳಿಸ್ಬೇಡ. ಅವತ್ತು ಕೇಳ್ರಿ ಅಲ್ಲಿ ನಮ್ಮ ತಮ್ಮವ್ರು ಅಲ್ಲಿಗೆ ಸನ್ಮಾನ, ನಾ ಕಳಿಸೋದಿಲ್ಲ ನೇತಿ ಸನ್ಮಾನಕ್ಕಂತಾರೆ ನಮ್ಮ ಮನೆಯವ್ರು. ಪಾಪ ಎಷ್ಟು ಕಷ್ಟ ಬಿಟ್ರು. ಜಯಶಂಕರ್ ಅವ್ರು ಒಂದಿನ ಬೆಳತನ ಕುಂತಾರ್ರಿ, ಕಳ್ಸೋಕ್ಕಲ್ಲ ಅನ್ನಂತಾನೆ. ಕಳಿಸಿ ಎಲ್ಲ ಮಾಡಿ ಹಿಂಗೆ ತರಾಗ ಕಿರ್ಚಾಟ ಭಾಳ ಆದವ್ರಿ ನಮ್ಮ ಜಯಶಂಕರ್ ಅವ್ರಿಗೆ. ಒಟ್ಟು ಶಶಾಂಕ ಅಂಟಿ ಅಂಟಿ ನಾಗೇಶ ಅಂಟಿ ಅಂಟಿ ಬರ್ತೀಯಲ್ಲ ಬರ್ತೀಯಲ್ಲ ಅಂತಾರೆ. ಅಲ್ಲಿ ಅಗ್ರಿಬಾಮ್ ನಾಳೆ ಫಂಕ್ಷನ್ ನಡ್ದೈತಿ, ನಾವು ಕಳ್ಸೋದಲ್ಲ ನಾನು ಏನ್ತೀನಿ ಅಂತಾರ್ರಿ ನಮ್ಮ ಮನೆಯಾಗ. ಮತ್ತು ಅವ್ರಿಗೆಲ್ಲರಿಗೆ ಇಲ್ಲ ಇಲ್ಲ ಅಂಕಲ್ ದುಡ್ಡು ಕೊಡ್ತೀವಲ್ಲ ದುಡ್ಡು ಕೊಡ್ತೀವಲ್ಲ, ಕಳಿಸ ಅಂಟಿ ಅಲ್ಲೇ ನಮ್ಗೆ ಪ್ಲೀಸ್ ಪ್ಲೀಸ್ ಅನ್ಗೆ ಯಾ ಪೀಲ ಜಲ ಪೀಜ ಪೀಜ. ನಮ್ಗೆ ರೊಟ್ಟಿ ಮಾಡೋರಿಲ್ಲ, ನಮ್ಗೆ ರೊಟ್ಟಿ ಮಾಡೋರಿಲ್ಲ. ನಾ ಕಳ್ಸಾಕಲ್ಲ ಅಂದಾಗ ಪ್ಲೀಸ್ ನಮಸ್ತೆ ಅಂಕಲ್ ನಮಸ್ತೆ ಅಂದು ಎಲ್ಲ ಪಾಪ ಕಣ್ಣೀರು ಬರ್ತಾವ್ರಿ. ಅದನ್ನು ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ ನನಗೆ. ನಮ್ಮ ಸಲ ನೊಂದು ಬಂದು ಪಿಕ್ಚರ್ ಮಾಡೋರಿ, ಅದರ ಕಷ್ಟ ನಷ್ಟ ಅನುಭೋಗ ನಮ್ಗೆ. ಇವರು ನಮ್ಮ ಮಗಳ್ರಿ, ಅವ್ರು ನಮ್ಮ ಮಗ. ಮಗ ಅಂತಿ ಹೇ ಇಡ್ಲ ನಿನ್ನ ಹೊಡಲ ನಿನ್ನ ಬಡಲ ನಿನ್ನ ಅಂತಿದ್ದ. ಮಗಳನ್ನು ಜಗ್ಗನ ಮಗಳು ಸಪೋರ್ಟ್ ಆದ್ರಿ ನನಗೆ. ಆ ಥರನ ನನಗೆ ವ್ಯಾಪಾರ ಮಾಡೋಕ್ಕೆ ದುಡ್ಡು ನನಗೆ ಬೇಕಾದ್ರೂ ಕೂಡ ನಮ್ಮ ಗೆಳತ್ರಿ, ನಮ್ಮ ಗೆಳತಿ ಚೆನ್ನಮ್ಮ ಅಂತೇಳಿ, ಎಲ್ಲ ಒಂದೇ ಊರಾರ್ರಿ ನಾವು. ಅವರು ಚೆನ್ನಮ್ಮರು ಒಂದು ಎರಡು ಮಾತು ಮಾತಾಡ್ತಾರ್ರಿ ನಮ್ಮ ಬಗ್ಗೆ. ನಮಸ್ತೆ ನಮಸ್ತೆ ನಮಸ್ತೆ. ಇದುವರೆವಿಗೂ ಪಾತ್ರದೊಳಗೆ ಎಷ್ಟು ಇಳಿದಿದ್ದಾರೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಸೊ ಇನ್ನು ಸಿನಿಮಾದಲ್ಲಿ ಹೆಂಗಿರ್ಬೋದು ನೀವೇ ನೋಡಿ. ರಿಯಲಿ ಆಸಮ್, ಸೂಪರ್ ಅವ ನೀವು, ಲವ್ಲಿ. ಈ ಮಗ ಭಾರಿ ಸಿಟ್ಟುಕವನ್ರಿ. ಎಲ್ಲ ನಾ ಎಲ್ಲ ರೊಕ್ಕ ರೂಪಾಯಿ ಸಹಾಯ ಮಾಡ್ರಿ, ಗಂಡಗೆ ಆರಾಮಿದ್ದಿಲ್ರಿ. ಮತ್ತು ಹೊಳ್ಳಿ ಮಗಳು ಕೊಡೋದೊಂದು ಮುರುಗಡೆ ಆಗಿ ಎಲ್ಲ ಭಾರಿ ಕಷ್ಟ ಇತ್ತು ರೀ. ಆ ಕಷ್ಟಕ್ಕೆ ಈ ಕಣ್ಣೀರು ಬಂದರು ರೀ ನನಗಿಲ್ಲೇ. ಅಷ್ಟು ಕಷ್ಟದಾಗ ನಾವು ಜಯಶಂಕರ್ನ ಭಾರಿ ನುಂದಿಸ್ಬಿಟ್ಟಿವಿ, ಕಲಿಯೋದ ನುಂದಿಸ್ಬಿಟ್ಟಿವಿ ರೀ. ನಾವು ಎಲ್ಲೆಲ್ಲಿ ಕರ್ಕೊಂಡು ಹೋಗಿ ಕಲ್ತ ಕಲಿಸ್ಯಾರಿ, ನಮ್ಗೆ ಹೊಲದಾಗ ಅಡ್ದಾಗ ಅಳದಾಗ ಕುಂತ್ಕೊಂಡು ಕಲಿಸ್ಯಾರಿ ನಮಗೆ. ಅಷ್ಟು ಕಲಿಸಿ ಇವರು ಸರ್ ಬಂದಿದ್ರು ನೋಡಿರಿ, ನಾನು ಹತ್ತು ಸಲ ಮಾಡಿಸು ನಾ ಮಾಡ್ತೀನಿ ನಾ ಒಲ್ಲಿ ಅನ್ನೋದಲ್ಲ ಅಂತ ಅಂದಿನಿ ರೀ ನಾನು. ಯಾಕ್ರಿ ಸರ್ ನೀವು ಅಂದ್ರಿಲ್ಲ, ನಾವು ಯಾವುದೋ ಇದು ಮಾಡಿರಿ ಅಲ್ರಿ. ನಾವು ಇಷ್ಟು ಮಾತಾಡ್ಬೇಕಾದ್ರೆ ನಮಗೆ ಹಳ್ಳಿ ಗುಗ್ಗು ಮಂದಿರಿ, ನಾವು ಏನು ಬರೋದಿಲ್ಲ. ನಮ್ಮನ್ನ ಅದ ಊರ ಕೊಟ್ಟೈತಿ, ಈ ಬೆಂಗ್ಳೂರು ನೋಡಿದ್ದೇ ಇಲ್ಲ ನಾವು. ನಾವು ಅದ ಊರ ಅನ್ನಾರ ರೀ, ಗಂಡ ಮನೆಯ ಅದ ತವ್ರ ಮನೆ ಅದ ರೀ. ಈ ಶಂಕರ್ ಎಲ್ಲ ಅಲ್ಲಿ ಕರ್ಕೊಂಡು ಅಡ್ಡಾಡಿ ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ಬಿಟ್ಟಿನಿ ರೀ. ನಮಸ್ತೆ ರೀ, ನಾವು ಇಷ್ಟ ಮಾತಾಡಿದ್ರಿ, ಭಾಳ ಹೆಚ್ಚು ಮಾತಾಡೋಣ. ನಮಸ್ತೆ ಎಲ್ರಿಗೂ, ನಾನು ಶ್ರುತಿ. ನಾನು ಮೂಲತಃ ಎರೆಂಚ್ನಾಡೋಳ ಅಲ್ಲ, ನನಗೆ ಹಳ್ಳಿ ಗೊತ್ತಿರಲಿಲ್ಲ. ನಾನು ನಾಟಕ ಅದು ಮಾಡ್ತಿದ್ದೆ. ನನ್ನ ಬೇಸಿಕ್ ಕೋರ್ಸ್ ಮುಗಿದಿದೆ ರಂಗಶಂಕರ ಕಲಾಮಂದಿರ ಹೊಸಪೇಟಿನಲ್ಲಿ. ಬರೀ ನಾನು ನಾಟಕ ಮಾಡ್ತಿದ್ದೆ, ಕ್ಯಾಮ್ರಾ ಫೇಸ್ ಒಟ್ಟ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ಆಫರ್ ಬಂದಾಗ ನಾನು ಮನೇಲೇ ಇರಲಿಲ್ಲ. ಜಯಣ್ಣ ಬಂದಿದ್ದರು ಮನೆಗೆ, ಮಮ್ಮಿ ಹತ್ರ ಪರ್ಮಿಷನ್ ತೊಗೊಂಡು ಹೋದರು. ನಂದು ಇಂಟ್ರೂ ಆಗಿದ್ದೆ ಭಾಳ ವಿಚಿತ್ರ, ಟಮ್ಟಮ್ ಗಾಡಿಯಲ್ಲಿ ಇಂಟ್ರೂ ಆಗ್ಬಿಟ್ಟು. ಟಮ್ಟಮ್ ಗಾಡಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕರು ನನಗೆ. ಅಲ್ಲಿ ಟಮ್ಟಮ್ ಗಾಡಿಯಲ್ಲಿ ಇಂಟ್ರೂ ಆಯಿತು, ಓಕೆ ಸೆಲೆಕ್ಟ್ ಆದ್ವಿ. ಕ್ಯಾರೆಕ್ಟರ್ ಹೇಳ್ತಾ ಹೋದರು. ಅಲ್ಲಿ ಹಳ್ಳಿ ಹಳ್ಳಿದಿಗೆ ಹೊಂದ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಯಿತು, ಕೊಪ್ಪಳ ಸಿಟಿಯಲ್ಲೇ ಇದ್ವಲ್ಲ. ಸೊ ಇವ್ರ ಜೊತೆಗೂ ಅಡ್ಜಸ್ಟ್ ಆಗೋಕೆ ಒನ್ ವೀಕಲ್ಲಿ ಅಡ್ಜಸ್ಟ್ ಆಗಿಬಿಟ್ವಿ. ಸೊ ಸ್ಟೋರ್ ಅದು ಮಾಡ್ತಿರುವಾಗ ಜಾಸ್ತಿ ನಗ್ತಿದ್ದೆ ನಾನು. ಅದು ಒಡೆ ಸೀನ್ ಅಂತೂ ರಪ್ 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 ಅಂತ ಒಂದು ಐದಾರು ಸಲ ಹೊಡೆದ್ಬಿಟ್ಟಾರೆ ನನ್ನ. ಹೊಡೆದಿದ್ದಕ್ಕೆ ಕಿವಿಯಿಂದ ಸಕಟ ಬಿಚ್ಚಿ ಹೋಗಿತ್ತು, ಆ ಥರ ಜೋರಾಗಿ ಹೊಡೆದ್ಬಿಟ್ರು. ಅವಾಗಿಂದ ಸೀರಿಯಸ್ ಆಗ್ಬಿಟ್ಟೆ, ನನಗೆ ಬೀಳ್ತಾವ ನನಗೆ, ನೆಕ್ಸ್ಟ್ ಏನಾದರೂ ನಕ್ಬಿಟ್ರೆ ಬೀಳ್ತಾವ ನನಗೆ ಅಂತೇಳಿ ಸೀರಿಯಸ್ ಆದೆ. ಅಲ್ಲ, ಹೊಡೆದಿದ್ದು ಯಾರು? ನಮ್ಮಮ್ಮ ಲಾಸ್ಟ್ ಅದಕ್ಕೆ
ಓಕೆ ಜಾಸ್ತಿ ಸರ ಟೇಕ್ ತಗೊಂಡೆ ನಾ ಅದು ಒಡಿಸ್ಕೊಳಕ್ಕೆ, ಜಸ್ಟ್ ಅವರು ಟಚ್ ಅಂಡ್ ಬ್ಯಾಕ್ ಮಾಡ್ತಿದ್ರು, ರಪ್ಪ ಅಂತ ಯಾವಾಗ ಹೊಡೆದ್ರು ಅವಾಗ ತಣ್ಣಗಾದೇನ. ಓಕೆ ಇವಾಗ ಸೀರಿಯಸ್ ಆಗಿ ಮಾಡೋಣ ಅಂತ ಒಂಥರ ಮಜಾ ಇತ್ತು. ಅದನ್ನ ಇವಾಗೆಲ್ಲ ಮೆಲುಕು ಹಾಕೋಕೆ ಭಾಳ ಖುಷಿ ಆಗುತ್ತೆ. ನಾವು ಹೇಳೋದೇ ನಿಮ್ಗೆ ಮಜಕಟ ಅನಿಸಿದ್ರೆ ಇನ್ನು ಮೂವಿ ನೋಡಿದಾಗ ಫುಲ್ ಎಂಜಾಯ್ ಮಾಡ್ಬೋದು. ಸೊ ಎಲ್ಲರೂ ಥಿಯೇಟರಿಗೆ ಬಂದು ನೋಡಬೇಕು. ವೆರಿ ಬೆಸ್ಟ್ ನಿಮಗೂ ಕೂಡ. ನನ್ನೂರು ಎಲ್ಲರೂ ಇರುತ್ತೆ ಎರೇಂಜ್ ಅನ್ನೋದವನೇ, ಆದರೆ ನಾನು ಈ ಫಿಲ್ಮ್ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ, ನನಗೆ ಗೊತ್ತೇ ಇರಲಿಲ್ಲ ಹಿಂಗೆ ಈ ಸಿನಿಮಾ ಮಾಡ್ತೀನೇನು ಅಂತ. ಆಗ ನಾಗೇಶ್ ಅಣ್ಣನನ್ನ ನಾನು ಡ್ರೈವಿಂಗ್ ಮಾಡ್ತಿದ್ದೆ, ಆಗ ಒಂದು ಕುಕ್ನೂರಿಗೆ ಕರ್ಕೊಂಡೋಗಿದ್ರು. ಆವಾಗ ಒಂದು ಸಣ್ಣ ಜಗಳ ಆಯ್ತು ಅಲ್ಲಿ ನಮ್ಮಲ್ಲಿ, ಗಾಡಿ ಆಕ್ಸಿಡೆಂಟ್ ಟೈಪಿನ ಜಗಳ ಆಯಿತು. ಆ ಜಗಳದಲ್ಲಿ ನಾನು ಒಂದು ಸ್ವಲ್ಪ ಬಾಯ್ ಮಾಡಿ ಅವ್ರಿಗೆ ಬೇದಾಡಿದೆ. ಅದಕ್ಕೆ ನಾಗೇಶ್ ಅಣ್ಣ ಜಯನಿಗೆ ಫೋನ್ ಮಾಡಿ ಹೇಳಿದೆ ಹಿಂಗಿಂಗೆ ನಾನು ಹಿಂಗೆ ಶಿವರಲ್ಲಿ ಹುಡ್ಕೊಳತಿದ್ರಲ್ಲ ಸಿಕ್ಕ ಅಂತೇಳಿ. ಅದು ನನಗೂ ಗೊತ್ತಿರಲಿಲ್ಲ. ಆಮೇಲೆ ಜಯನ್ನ ಭೇಟಿಯಾಗಿ ಹೇಳಿದರು ಹಿಂಗಿಂಗೆ ಮಾಡ್ಬೇಕಪ್ಪ ನೀನು. ನಾನು ಕಥೆಯಲ್ಲಿ ತಾಯಿಗೆ ತಕ್ಕ ವಿರುದ್ಧ ಮಗ, ಅವ್ರು ಏನು ಮಾಡಿದ್ರು ನನಗೆ ಒಟ್ಟು ಇಷ್ಟ ಆಗ್ತಿರಂಗಿಲ್ಲ ಅಂಥ ರೋಲ್ ನನಗೆ ಕೊಟ್ಟಿದ್ರು. ಯಾಕಂದ್ರೆ ನಾನು ನಿಜ ಜೀವನದಲ್ಲಿರೋದು ಹಾಗೆ ಯಾರಿಲ್ಲ. ಹಾಂ ನಮ್ಮದು ಅದೇ ಅವರು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅದು ಅನಿವಾರ್ಯನೂ ಅಲ್ಲ ಜವಾಬ್ದಾರಿನೂ ಅಲ್ಲ, ಕರ್ಕೊಂಬಂದ್ಬಿಡುತ್ತೆ ಸೀದಾ. ಶೂಟಿಂಗ್ ಇದೆ ಇವತ್ತು ನನಗೆ, ಆದರೂ ಕಾರ್ ಈ ಕಡೆನೆ ಬಂತು, ಹೋಗ್ಬೇಕೀಗ. ಸೊ ಜೈಶಂಕರ ಮೋಸ್ಟ್ಲಿ ಬೇರೆ ಕಮರ್ಷಿಯಲ್ ಸಿನಿಮಾ ಮಾಡಬೇಡ ಮಗ, ಇದು ನನ್ನ ರಿಕ್ವೆಸ್ಟು. ಈ ಥರದ ಸಿನಿಮಾ ಮಾಡೋಕ್ಕೆ ನಮ್ಮ ಹತ್ರ ಯಾರೂ ಜನ ಇಲ್ಲ, ದಯವಿಟ್ಟು ಈ ಥರದ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಮಾಡು. ನೀನು ಕಥಾಸಂಗಮ ಮಾಡಿದಾಗಲೇ ಡಿಸೈಡ್ ಆಗಿದ್ವಿ, ನಾನು ರಿಷಬ್ ಎಲ್ಲ ಸುಮಾರು ಸರಿ ಇದ್ರ ಬಗ್ಗೆ ಮಾತಾಡಿದ್ವಿ. ಈ ಥರದ್ದು ಸಿನಿಮಾ ಮಾಡೋದಕ್ಕೆ ನಮ್ಮ ಹತ್ರ ನಿರ್ದೇಶಕರು ಬಹಳ ಕಡಿಮೆ ಇದ್ದಾರೆ, ಇರೋದ್ರಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಈ ಥರದ ಕತೆಗಳನ್ನ ಹೇಳೋದಕ್ಕೆ ನಮಗೆ ನಿರ್ದೇಶಕರು ಇಲ್ಲ. ಸೊ ಇನ್ನೂ ಹೆಚ್ಚಿನ ಸಿನಿಮಾಗಳು ಈ ಥರದ್ದೇ ನಿನ್ನ ಕೈಯಿಂದ ಬರಲಿ. ಪ್ರಪಂಚದಾದ್ಯಂತ ಕಮರ್ಷಿಯಲ್ ಸಿನಿಮಾ ಮೂಲಕ ರಿಷಬ್ ಹೆಂಗೆ ಹೆಸರು ಮಾಡಿದನೋ, ಪ್ಯಾರಲಲ್ಲಿ ರಿಷಬ್ ಶೆಟ್ಟಿ ಫಿಲಮ್ಸನ್ನು ತಗೊಂಡು ನೀನು ಅಷ್ಟೇ ಕಮರ್ಷಿಯಲಿ ಪ್ರಪಂಚದಾದ್ಯಂತ ಹೆಸರು ಮಾಡಿದೆಯಾ. ಸೊ ಯಾರನ್ನು ಯಾರು ಮೇಲೆ ಯಾರು ಕೀಳು ಅಂತ ಅನ್ಕೊಳ್ಳೋದು ಬೇಡ, ಈಕ್ವಲಿ ನಿನಗೂ ಅಷ್ಟೇ ಪೊಟೆನ್ಷಿಯಲ್ ಇದೆ. ಸೊ ಈ ಥರದ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಜನರಿಗೆ ತಲುಪಿಸುವಂಥ ಪ್ರಯತ್ನ ಮಾಡು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನನ್ನ ಹೆಸರು ಜೈಶಂಕರ್ ಅಂತ ಹೇಳ್ದಂಗೆ. ನಾನು ಬೆಳೆದಿದ್ದು ಮತ್ತೆ ಕೇಳಿಸಿಲ್ಲ ಕೇಳಿಸಿದ್ಯಾ ನಾನು ಬೆಳೆದಿದ್ದು ಮತ್ತು ಇರೋದು ಬೆಂಗಳೂರಲ್ಲಿ. ಬಟ್ ನಮ್ಮ ತಂದೆಯವರು ಆ ಊರಿಂದ ಬಂದು ಬೆಂಗಳೂರಲ್ಲಿ ಅವರು ಕೆಲಸ ಹುಡ್ಕೊಂಡು ನಾವು ಇವಾಗ ಇಲ್ಲಿ ಸೆಟ್ಲ್ ಆಗಿದ್ದೀವಿ. ಬಟ್ ಪ್ರತಿ ಬೇಸಿಗೆ ರಜಕ್ಕೂ ನನ್ನ ಚೈಲ್ಡ್ಹುಡ್ ಎಲ್ಲ ಬೇಸಿಗೆ ರಜಾ ದಸರಾ ರಜಾ ಎಲ್ಲ ಊರಲ್ಲೇ ಕಳೆದಿದ್ದು. ಸೊ ಅದರಿಂದ ಆ ಊರಿಂದ ಒಡನಾಟ ಇತ್ತು, ಮತ್ತು ನಮ್ಮೂರು ಅನ್ನೋ ಒಂದು ಸೆಂಟಿಮೆಂಟ್ ಯಾವಾಗಲೂ ಇರ್ತಿತ್ತು. ನಾನು ಸಿನಿಮಾ ಯಾವಾಗ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ನಮ್ಮೂರಿಂದ ಕತೆನೇ ಹೇಳಬೇಕು ಅನ್ನೋದು ಜಾಸ್ತಿ ತುಡಿತಾ ಇತ್ತು. ಸೊ ಆ ಒಂದು ಪ್ರಾಕ್ಟೀಸಲ್ಲೇ ನಾನು ಲಚ್ಚವ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ನನ್ನ ವೀಕೆಂಡಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತಾ, ನರಸಿಂಹಯ್ಯನ್ ಫಿಲಮ್ ಅಂತ. ಆ ಫಿಲಮ್ನ ಒಂದು ಫಿಲ್ಮ್ ಫೆಸ್ಟಿವಲಲ್ಲಿ ರಿಷಬ್ ಸರ್ ಗುರುತಿಸಿ ನನಗೆ ಕಥಾಸಂಗಮದಲ್ಲಿ ಆಪರ್ಚುನಿಟಿ ಕೊಟ್ಟರು. ಬಟ್ ಇದು ಒಂದು ಅದೇ ಥರ ಆಗಿದ್ದರೆ ಮೋಸ್ಟ್ಲಿ ನಾನು ಒಂದು ಮೂರು ನಾಲ್ಕು ಶಾರ್ಟ್ ಫಿಲ್ಮ್ಸ್ ಮಾಡಿಬಿಟ್ಟು ಐ ಟಿ ಕಂಪ್ನಿಲೇ ಅವರು ಅವಾಗವಾಗ ಹೈಕ್ ಕೊಡ್ತಾರೆ, ಆಮೇಲೆ ಪ್ರಮೋಷನ್ ಮಾಡ್ತಿರ್ತಾರೆ, ನಾನು ಐ ಟಿ ಕಂಪ್ನಿ ಐ ಟಿ ಇಂಜಿನಿಯರೇ ಆಗಿಬಿಡ್ತಿದ್ದೆ. ಬಟ್ ಬಿಕಾಸ್ ಆಫ್ ದಟ್ ಆಪರ್ಚುನಿಟಿ ಅದು ನನಗೆ ನಾನು ಸಿನಿಮಾ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಲಚ್ಚವ ಅಂತ ಒಂದು ಫಿಲ್ಮ್ ಮಾಡಿದಾಗ ಅದಕ್ಕೆ ಸಿಕ್ಕಂಥ ರೆಸ್ಪಾನ್ಸು, ಮತ್ತು ಲಿಟ್ರಲಿ ರಿಷಬ್ ಸರ್ ನನಗೆ ಒಂಥರ ಇಂಡಸ್ಟ್ರಿ ಹಿಂಗೆ ಅಂತ ಅವ್ರ ಜೊತೆ ಓಡಾಡಿಕೊಂಡು ಫಿಲ್ಮ್ ಇಂಡಸ್ಟ್ರಿ ಈ ಥರ ಅನ್ನೋದು ಪರಿಚಯ ಮಾಡಿಕೊಟ್ರು. ಅದರಿಂದ ನನಗೆ ಫೀಚರ್ ಫಿಲ್ಮ್ ಮಾಡೋ ಕಾನ್ಫಿಡೆನ್ಸ್ ಬಂತು. ಸೊ ಯಾವಾಗ ಫೀಚರ್ ಫಿಲ್ಮ್ ಐಡಿಯಾ ಬಂತು ಅದನ್ನು ರಿಷಬ್ ಸರ್ಗೆ ಹೇಳಿದೆ. ಆ್ಯಂಡ್ ಅವ್ರಿಗೆ ನನ್ನ ಹಿಂದಿನ ಸಿನಿಮಾದಲ್ಲೇ ನನ್ನ ವರ್ಕ್ಗಳೆಲ್ಲ ಇಷ್ಟ ಆಗಿತ್ತು. ಸೊ ಈ ಕಥೆನೂ ಇಷ್ಟ ಆಗಿ ಅವರು ಈ ಸಿನಿಮಾನು ಪ್ರೊಡ್ಯೂಸ್ ಮಾಡೋಕ್ಕೆ ಒಪ್ಕೊಂಡ್ರು. ಸೊ ಈ ಥರದ ಸಿನಿಮಾಗಳಲ್ಲಿ ಈಗ ಈಗಿರೋ ಒಂದು ಕತೆ ಬರೀಬೇಕಾದ್ರೆ ಈ ಸ್ಟಾರ್ನ ಹಾಕೊಳ್ಳೋಣ, ಮಾರ್ಕೆಟ್ ವ್ಯಾಲ್ಯೂ ಈ ಥರದ್ದು ಒಂದಷ್ಟು ಅಂಶಗಳು ಕೇಳಿ ಬರ್ತಿರುತ್ತೆ. ಬಟ್ ಅದ್ಯಾವುದು ನನಗೆ ಅದ್ರದ್ದು ಹಾಗೆ ಇಲ್ಲದೆ ನನಗೆ ಹೆಂಗೆ ಬರುತ್ತೋ ಹಾಗೆ ಸಿನಿಮಾ ಮಾಡೋಕ್ಕೆ ಒಂದು ಆ ಲಿಬರ್ಟಿ ಸಿಗೋಕ್ಕೆ
ಈ ಥರದ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಈಗ ನಾನೇ ಈ ಸಿನಿಮಾ ಮಾಡೋಕ್ಕಾಗಿದ್ರು ನನಗೆ ಈ ಫಿನಾನ್ಷಿಯಲ್ ಬರ್ಡನ್ ಎಲ್ಲ ತುಂಬ ಕಷ್ಟ ಆಗಿರೋದು. ಬಟ್ ಬಿಕಾಸ್ ವಿ ಹ್ಯಾವ್ ಅ ಸಪೋರ್ಟ್ ಲೈಕ್ ರಿಷಬ್ ಸರ್, ಅವ್ರು ಇದಾರೆ ಅನ್ನೋ ನಂಬಿಕೆ ಮೇಲೆ ನಾವು ನಮಗೆ ಹೆಂಗೆ ಬೇಕೋ ಹಂಗೆ ಆ ಥರ ಕತೆ ಬರೆಯೋ ಒಂದು ಲಿಬರ್ಟಿ ಸಿಗುತ್ತೆ. ಸೊ ಅದರಿಂದನೇ ನನಗೆ ಈ ಥರ ಆರ್ಗ್ಯಾನಿಕ್ ಕತೆಗಳು, ಅಥೆಂಟಿಕ್ ಕತೆಗಳನ್ನ ಹೇಳೋಕ್ಕೆ ಸಾಧ್ಯವಾಯಿತು. ಇಲ್ಲದೆ ಹೋಗಿದ್ರೆ ಶಿವಮ್ಮನ ಜಾಗದಲ್ಲಿ ನಾನೇನಾದರೂ ಕಮರ್ಷಿಯಲಿ ಯೋಚನೆ ಮಾಡ್ಕೊಂಡು ಬರ್ತಿದ್ದಿದ್ರೆ ಶಿವಮ್ಮನ ಜಾಗದಲ್ಲಿ ಯಾರಾದರೂ ಸ್ಟಾರ್ನ ಹಾಕೊಳೋ ಅಗತ್ಯ ಇರ್ತಿತ್ತು ಅಥವಾ ಯಾರಾದರೂ ಮೇಲ್ ಆ್ಯಕ್ಟರ್ನ ಹಾಕೊಳೋ ಅಗತ್ಯ ಇರ್ತಿತ್ತು. ಸೊ ನಾನು ಯಾರೂ ಒಂದು ಸ್ಟಾರ್ ವ್ಯಾಲ್ಯೂ ಇಲ್ಲದೆ ಇರೋವಂಥ ಒಂದು ರೂರಲ್ ಜನಗಳಿಂದ ಆ್ಯಕ್ಟ್ ಮಾಡಿಸ್ಬೋದು ಅಂತಂದರೆ ಇಟ್ಸ್ ಬಿಕಾಸ್ ಓಕೆ ರಿಷಬ್ ಸರ್ ಇದ್ದಾರೆ, ಅವ್ರು ನೋಡ್ಕೊತಾರೆ ಅನ್ನೋ ಒಂದು ಸಪೋರ್ಟಿಂದ ನನಗೆ ಅದೆಲ್ಲ ಯೋಚನೆ ಮಾಡೋಕ್ಕಾಯಿತು. ಮತ್ತು ನಮ್ಮೂರಲ್ಲಿ ಅದೊಂದು ವರ್ಷ ನಾನು ಆ ಫಿಲ್ಮ್ ಶೂಟ್ ಮಾಡೋಣ ಅಂತ ಊರಿಗೆ ಹೋದ ತಕ್ಷಣ ಕೊರೋನಾ ಆಗೋಯ್ತು. ಸೊ ಒಂದು ವರ್ಷ ನಾನು ಅಲ್ಲೇ ಇರಬೇಕಾಗಿ ಬಂತು. ಆ ವರ್ಷದಲ್ಲಿ ನನಗೆ ಊರು ತುಂಬ ಪರಿಚಯ ಆಯಿತು. ಸೊ ಆಲ್ಮೋಸ್ಟ್ ಅಲ್ಲಿನ ಭಾಷೆ ಫಸ್ಟ್ ನಾನು ಏನು ಗೈಡ್ ಮಾಡ್ತೀನಿ ಅಂತ ಅವ್ರಿಗೆ ಅರ್ಥ ಆಗ್ತಿರಲಿಲ್ಲ. ಅದು ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಹೇಳಿದ ತಕ್ಷಣ ಅಬ್ರಪ್ಟಾಗಿ ಅವ್ರು ಕಟ್ ಮಾಡಿಬಿಡೋರು. ಆಮೇಲೆ ಅವ್ರದ್ದು ಮಾತು ಜಾಸ್ತಿ, ಅವ್ರನ್ನ ಸ್ವಲ್ಪ ಅವ್ರಿಗೆ ಗೈಡ್ ಮಾಡೋದೇ ಕಷ್ಟ. ನಾನು ಒಂದು 4 ಮಾತ್ರದಿಂದ ತೊಡಸ್ತೀಯ ಸ್ವಲ್ಪ ಸರಿಯಾಗಿ ಹೇಳು ಅಂತಂತ ಬಯ್ಯೋ ನನಗೆ. ಬಟ್ ರಿಹರ್ಸಲ್ಸಿಗೆ ಒಂದು 2 months ರಿಹರ್ಸಲ್ಸ್. ಬಟ್ ನಾವು ಆ ಪ್ರೊಸೆಸ್ಸಲ್ಲಿ ಮೋಸ್ಟ್ಲಿ ಶಿವಮ್ ಅವ್ರು ತುಂಬ ಬೇಗ ಸೆಲೆಕ್ಟ್ ಆಗಿದ್ದರು. ಸೊ ಒಂದು 8 months ಅವ್ರು ನಮ್ಮ ಜೊತೆಲೇ ಇದ್ದರು. ಬಟ್ ಆ್ಯಕ್ಚುಲಾಗಿ ರಿಹರ್ಸಲ್ಸ್ ಅಂತ ಸ್ಟಾರ್ಟ್ ಮಾಡಿ ಒಂದು 2 months ಎಲ್ರಿಗೂ ರಿಹರ್ಸಲ್ಸ್ ಮಾಡಿಸಿದ್ದು. ಈ ಫಿಲ್ಮ್ ಇಟ್ಸ್ ದ ಸ್ಟ್ರಗಲ್ ಆಫ್ ಶಿವಮ್ಮ. ಅವಳು ಅವಳಿಗಿರೋ ಕಷ್ಟಗಳನ್ನ ಮತ್ತು ಕಷ್ಟಗಳಿಂದ ಹೊರಗೆ ಬರೋಕ್ಕೆ ಒಂದು ಉದ್ಯಮನ ಚೂಸ್ ಮಾಡ್ಕೊತಾಳೆ. ಸೊ ಆ ಉದ್ಯಮದಲ್ಲಿ ಮತ್ತು ಇವಳು ಏನು ಆಸೆಯಿಂದ ಏನು ಸ್ಟ್ರಗಲ್ ಪಡ್ತಾಳೆ ಅನ್ನೋದ್ರದ್ದು ಕತೆ. ಸೊ ಬೇಸಿಕಲಿ ಶಿವಮ್ಮನ ಹೋರಾಟದ ಕತೆ ಆಗಿರೋದ್ರಿಂದ ಟೈಟಲ್ ಶಿವಮ್ಮ ಅಂತ ಇದೆ. ಈ ಲೈನ್ ಹೊಳೆದಿದ್ದು ನನಗೂ ಸುಮಾರು ಮಲ್ಟಿಲೆವೆಲ್ ಮಾರ್ಕೆಟಿಂಗ್ದು ಒಂದಷ್ಟು ಅನುಭವಗಳಾಗಿತ್ತು. ಸೊ ಡ್ಯೂರಿಂಗ್ ಐ ಟಿ ಅದು ಯಾವಾಗ ಬೇಕಾದರೂ ಆಗ್ಬೋದು, ಈಗಲೂ ಆಗ್ತಿರುತ್ತೆ. ಸೊ ಕಾಲೇಜಲ್ಲಾಗಲಿ ಮತ್ತು ಐ ಟಿಲಿ ಇದ್ದಾಗಲಾಗಲಿ, ಸೊ ಅಂದರೆ ನಾನು ಅವ್ರದ್ದು ಒಂದು ಈವೆಂಟಿಗೆ ಹೋಗಿದ್ದೆ. ಸೊ ಅವ್ರ ಈವೆಂಟ್ ನಡಿಬೇಕಾದ್ರೆ ನನಗೆ ಅದ್ರ ಮೇಲೆ ಒಂದು ಕುತೂಹಲ, ಮತ್ತು ಇದು ಹೆಂಗೆ ವರ್ಕ್ ಆಗುತ್ತೆ, ಅವ್ರು ಹೆಂಗೆ ಇರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇತ್ತು. ಸೊ ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಥಾಟ್ ಬಂತು. ನನ್ನ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಒಂದಿಬ್ಬರು ಅವಾಗ ತಾನೇ ಒಂದು ಮೋಟಿವೇಶನಲ್ ಈವೆಂಟಲ್ಲಿ ಟ್ರೈನ್ ಆಗ್ಬಿಟ್ಟು ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವರಿಬ್ಬರನ್ನು ನೋಡಿದಾಗ ನನಗೆ ಇದು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಅನಿಸಿ ಇದ್ರ ಮೇಲೆ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿ ಅದು ಒಂದು 3 ತಿಂಗಳು ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಅಂದರೆ ನಾನು ಒಂದಷ್ಟು ಪ್ರಾಡಕ್ಟ್ಸ್ ಅಥವಾ ಕಂಪ್ನೀಸ್ ಎಲ್ಲ ಜಾಯ್ನ್ ಆಗಿ ಅದ್ರ ಮೇಲೆ ರಿಸರ್ಚ್ ಮಾಡಿ ಈ ಕತೆ ಹೇಳಿದೆ. ಸ್ಟೋರಿ ಲೈನ್ ಹೇಳಿದಾಗೆ ಸರ್ಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು. ಬಟ್ ಡೆಮೋ ಕೂಡ ನಮ್ಮೂರು ಹೆಂಗಿದೆ ಅಂತ ಒಂದು ವಿಡಿಯೋ ಶೂಟ್ ಮಾಡ್ಕೊಂಬಂದಿದ್ದು. ಇಲ್ಲ ಸರ್, ನಾವು ಇವರಲ್ಲಿ ಶೂಟ್ ಮಾಡಿದೀವಲ್ಲ, ಶೂಟ್ ಮಾಡೋ ಪ್ರೊಸೆಸಲ್ಲಿ ಪ್ರೀ ಪ್ರೊಡಕ್ಷನ್ ಟೈಮಲ್ಲೇ ನಮಗೊಬ್ಬರು ಒಂದು ಮನೇಲಿ ಒಬ್ಬರು ಫಾರ್ಮಲ್ಸ್ ಹಾಕೊಂಡು ಕೂತಿದ್ರು. ನಾವು ಕತೆ ಬರ್ಕೊಂಡಿರೋದು ಅವರು ಒಂಥರ ವ್ಯಾಲಿಡೇಷನ್ ಕೊಡೋ ಥರ ಆಯಿತು. ಒಂದು ಫಾರ್ಮಲ್ಸ್ ಹಾಕೊಂಡು ಕೂತು ಹಿ ವಾಸ್ ಪಿಚಿಂಗ್ ಸಮಥಿಂಗ್. ಆಮೇಲೆ ಅವ್ರನ್ನ ನಮ್ಮನೆ ಕರ್ಕೊಂಡೋಗಿ ಅವ್ರು ಏನು ಪಿಚ್ ಮಾಡ್ತಾರೆ ಅಂತ ಪೂರ್ತಿ ಕೇಳಿ ಅದನ್ನು ನಾವು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅದರಲ್ಲಿ ಅವ್ರು ಹೇಳಿದ್ದು ಒಂದೆರಡು ಲೈನ್ಗಳು ನಾವು ಅಡಾಪ್ಟ್ ಮಾಡಿಕೊಂಡು. ಸೊ ಈ ಸತ್ತಾಗ 4 ಜನ ಬರ್ತಾರೆ, ಬತ್ತಾಗ ಇಬ್ಬರನ್ನ ಕಳಿಸಲ್ಲ ಅನ್ನೋದು ಅವ್ರು ಹೇಳಿದ ಲೈನ್ನೇ ನಾವು ಯೂಸ್ ಮಾಡ್ಕೊಂಡಿದ್ವಿ. ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ, ಅದ್ರ ಅರ್ಥ ನನಗೂ ಗೊತ್ತಿಲ್ಲ ಆಕ್ಚುಲಿ. ಅದು ಖಂಡಿತ ಅರ್ಥ ಆಗಿರುತ್ತೆ, ಯಾಕಂದ್ರೆ ಸೆನ್ಸಾರ್ ಮಂಡಳಿಯಲ್ಲಿ ಎಲ್ಲಾ ಭಾಗದವರು ಕೂಡ ಇರೋದ್ರಿಂದ ಕ್ರಾಸ್ ಚೆಕ್ ಮಾಡೇ ಮಾಡ್ತಾರೆ. ಇವನಿಗಿಂತ ಹೈಯೆಸ್ಟ್ ಸೆನ್ಸಾರ್ ನಾನು ಮಾಡಿರೋದ್ರಿಂದ ನಾನು ಹೇಳ್ತಿರೋದು ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ. ಯಾಕಂದ್ರೆ ಇವಾಗ ಈಗ ಮಂಗಳೂರಲ್ಲಿ ನಾವು ಹೆಂಗೆ ವ್ಯವಹರಿಸಿ ಅಂತ ಅಂದ್ಕೊಂಡು ಯೂಸ್ ಮಾಡ್ತೀವಿ ಅಷ್ಟೇ ಈಸಿಯಾಗಿ ಇಲ್ಲಿ ಈ ಭಾಗದಲ್ಲೇ ತುಂಬ ಕೆಟ್ಟದು ಅಂತ ನೀವು ಹೇಳುವಂಥದ್ದು. ಸೊ ಅದು ಬೆಂಗಳೂರಲ್ಲಿ ಕೂತಾಗ ಅದು ಹಂಗೆ ಅನಿಸ್ಬಿಡುತ್ತೆ.
ಅದೇ ಆ ಊರಿಗೆ ಹೋದ ತಕ್ಷಣ ತುಂಬ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಬೈ ಫ್ಲೋ ಮಾತಾಡುವಂಥ ಮಾತುಗಳಾಗಿರುತ್ತೆ. ಹಾಗಾಗಿ ಆ ಊರವರು ಅಂತ ನಾವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವ್ರು ಆಡೋ ಮಾತುಗಳು ಅವೆಲ್ಲ ಬಂದಾಗಲೇ ಅದು ಅದು ಚಂದ ಅಂತ ಅನ್ಕೊಂಡು. ಅರ್ಥ ಆಗಿರುತ್ತೆ ಅದಕ್ಕೆ ಅಂದ್ರೆ ಕನ್ವಿನ್ಸ್ ಮಾಡಿರ್ತೀವಿ ಅದನ್ನ, ಅದು ಯಾಕೆ ಯೂಸ್ ಮಾಡಿದೀವಿ ಏನ್ ಕತೆ ಅಂತ ಅನ್ಕೊಂಡು ಅವಾಗ ಅದನ್ನ ಇದು ಮಾಡಿದ್ರು. ನೀವು ನಾರ್ತ್ ಕರ್ನಾಟಕ ಭಾಷೆ ಮಾತಾಡಿದ ಕೇಳಿಲ್ಲ ನಾನು, ಶರಣ್ ಅವರು ಮರ್ತೋಬಿಡಿದೀವಿ ಅವ್ರಿಗೆ. ನಾನು ಉತ್ತರ ಕನ್ನಡ ಅಂತ ಹೇಳೋದವರು, ಅವ್ರು ಬಾಯಲ್ಲಿ ಬರಲ್ಲ ಬೆಂಗಳೂರು ಕರ್ನಾಟಕ ಬರೋದು ಅವ್ರಿಗೆ. ಹಾಯ್, ಸುಮಾರು ವಿಡಿಯೋ ಓಡಾಡ್ತಿದ್ದೆ ಮೊನ್ನೆಯಿಂದ ಫುಲ್ ವೈರಲ್. ಹೇಳಿ, ಲೇಟಾಗಿ ಬಂದ್ರಿ ನೀವು ಮೊನ್ನೆ. ಟ್ರೈಲರ್ ನೋಡಿದ್ರ ಟ್ರೈಲರ್? ಹಾ, ಓಕೆ ಓಕೆ, ಡನ್ ಡನ್. ಕೇಳಿಸಿಲ್ಲ ಅಲ್ಲಿ ಮೈಕ್ ಕೊಡ್ರಲ್ಲಿ ಬನ್ನಿ, ಇಲ್ಲಿ ಮುಂದೆ ಜಾಗ ಇದೆ. ಸರ್ ಯಾವ ಸರ್? ಎಲ್ಲ ಸಿನಿಮಾಗೂ ಅದರದೇ ಆದಂಥ ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ ಸರ್. ಅಂದರೆ ಸ್ಟ್ರಗಲು ಇರುತ್ತೆ, ಕಷ್ಟನೂ ಇರುತ್ತೆ, ಈಸಿನೂ ಆಗುತ್ತೆ. ಎಫರ್ಟು ಎಲ್ಲ ಸಿನಿಮಾಗೂ ಸೇಮ್ ಅಮೌಂಟ್ ಆಫ್ ಎಫರ್ಟ್ ಹಾಕಿರ್ತೀವಿ ಅದರಲ್ಲಿ. ಈಗ ಎಕ್ಸಾಂಪಲ್, ನಾನು ಸರ್ಕಾರಿ ಮಾಡ್ಬೇಕಾದ್ರೆ ಏನು ಎಫರ್ಟ್ ಹಾಕಿದ್ದೆ, ಸೇಮ್ ಎಫರ್ಟ್ ನಾನು ಕಾಂತಾರಿಗೆ ಹಾಕಿದ್ದು. ಇವತ್ತು ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಕೂಡ ಅದೇನೆ ಸೇಮ್ ಎಫರ್ಟ್ ನಾವು ಕಾಂತಾರಿಗೆ ಏನು ಹಾಕಿದ್ದೀವಿ, ಅದೇ ಎಫರ್ಟ್ನ ಜೈಶಂಕರ್ ಆಗ್ಬೋದು, ಇಡೀ ತಂಡದವ್ರು ಮಾಡಿರ್ತಾರೆ. ಅದರದ್ದು ಸ್ಕೇಲ್ ದೊಡ್ಡದು ಚಿಕ್ಕದು, ಫೈನಾನ್ಷಿಯಲ್ ಟರ್ಮ್ಸಲ್ಲಿ ದೊಡ್ಡ ಬಜೆಟ್ ಚಿಕ್ಕ ಬಜೆಟ್ ಅನ್ನೋ ಥರದಲ್ಲಿರ್ಬೋದು. ನಾವು ಬ್ರೈನ್ ಸ್ಟ್ರೋಮಿಂಗ್ ಮಾಡೋದಾಗ್ಬೋದು, ಪ್ರೀ ಪ್ರೊಡಕ್ಷನ್ ಆಗ್ಬೋದು, ಪ್ಲಾನಿಂಗ್ ಆಗ್ಬೋದು, ಎಕ್ಸಿಕ್ಯೂಷನ್, ಪ್ರತಿ ಸಿನಿಮಾಗೆ ಅದರದೇ ಆದಂಥ ಕಷ್ಟ ನಷ್ಟಗಳು ಇದ್ದೇ ಇರುತ್ತೆ. ಎಲ್ಲರೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಫಿಲ್ಮ್ ಮೇಕಿಂಗಲ್ಲಿ ಆ ಡಿಫ್ರೆನ್ಸೇ ಇಲ್ಲ ಆ್ಯಕ್ಚುಲಿ. ಅನ್ಕೊಂಡ್ಬಿಡ್ತಾರೆ ದೊಡ್ಡ ಸ್ಕೇಲ್ ಅಂದ ತಕ್ಷಣ ದೊಡ್ಡದು ಅಂತ. ಅಲ್ಲಿಗೊಂದು 300 ಜನ 400 ಜನ ಕೆಲಸ ಮಾಡ್ತಿರ್ಬೋದು ಸೆಟ್ಟಲ್ಲಿ, ಇಲ್ಲಿ 20-30 ಜನ ಕೆಲಸ ಮಾಡ್ತಿರ್ಬೋದು. ಈಗ ನಾವು ಲಾಕ್ಡೌನಲ್ಲಿ ಹೀರೋ ಅಂತ ಒಂದು ಫಿಲ್ಮ್ ಮಾಡಿದ್ವಿ, ಬರೀ 24 ಜನ ಸೇರ್ಕೊಂಡು ನಾವು ಫಿಲ್ಮ್ ಮಾಡಿದ್ವಿ, ಬಟ್ ಕೆಲಸ 100 ಜನರದ್ದು ಮಾಡ್ತಿದ್ವಿ. ಅಂದರೆ ಆ ರೆಸ್ಟ್ರಿಕ್ಟೆಡ್ ಏರಿಯಾ ಇರುತ್ತೆ, ಅದು ಅಲ್ಲಿಗೆ ಅದೇ ಅಂತ ಕಷ್ಟ ಇರುತ್ತೆ. ಆನೆಗೆ ಆನೆ ಬಾರ ಅಂತ ಹೇಳ್ತಾರೆ, ಇರುವೆ ಇರುವೆ ಬಾರ ಅಂತಾರಲ್ಲ, ಹಂಗೆ ಇರುತ್ತೆ. ರಿಷಬ್, ಆ್ಯಕ್ಚುಲಿ ಶಿವಮ್ಮ ಆಗಲಿ ಅಥವಾ ಐ ಥಿಂಕ್ ಶಿವಮ್ಮ ಫಸ್ಟು, ಆಮೇಲೆ ಪೆಡ್ರೋ, ಬಟ್ ಫ್ರಮ್ 2022 ವಿ ಆರ್ ಹಿಯರಿಂಗ್ ಅಬೌಟ್ ಶಿವಮ್ಮ ಆ್ಯಂಡ್ ಐ ಥಿಂಕ್ ಇಟ್ಸ್ ಗಾನ್ ಟು ಆಸ್ ಮೆನಿ ಫೆಸ್ಟಿವಲ್ಸ್ ಆಸ್ ಇಟ್ ಇಸ್. ಸೊ ಇದು ಬರೀ ಓಕೆ, ಇದು ಬರೀ ಫೆಸ್ಟಿವಲ್ಸ್ಗಂತನೇ ನಿಮ್ಮ ಪ್ರೊಡಕ್ಷನ್ ಹೌಸು ಯು ವಾಂಟ್ ಟು ಓನ್ಲಿ ಗೆಟ್ ಲಾರೆಲ್ಸ್ ಅಂಡ್ ರೆಕಗ್ನಿಷನ್ ಔಟ್ಸೈಡ್ ಅಂತ ನೀವು ಈ ಫಿಲಮ್ಸ್ ಮಾಡ್ತೀರಾ, ಅಥವಾ ವಾಟ್ ಈಸ್ ಯುವರ್ ಇಂಟೆನ್ಷನ್, ಹೂ ಆರ್ ಯುವರ್ ಆಡಿಯನ್ಸ್ ಹೊರಗಡೆ? ಹಾಗೆ ಆ ಥರ ಇಂಟೆನ್ಷನ್ ಇದ್ದರೆ ನಾನು ಈ ಪೆಡ್ರೋ ಮತ್ತು ಶಿವಮ್ಮ ಎರಡು ಫಿಲ್ಮ್ ಮಾಡಿದಾಗ ತುಂಬ, ಪೆಡ್ರೋನು ಕೂಡ ತುಂಬ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಹೋಗಿರುವಂಥದ್ದು, ಆಫ್ಟರ್ ಶಿವಮ್ಮ ಅದನ್ನು ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಥಿಯೇಟ್ರಿಕಲಿ. ಈ ಎರಡೂ ಕಂಟೆಂಟ್ ಕೇಳಿದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದು, ಅಥವಾ ನಟೇಶ್ ಆಗಲಿ ಜೈಶಂಕರ್ ಆಗಲಿ ನನಗೆ ಹೇಳಿದ್ದು, ಇದು ಫೆಸ್ಟಿವಲ್ ಬೇಸ್ಡ್ ಸಿನಿಮಾ ಅಂತಾನೆ. ನನ್ನ ಕಂಡೀಷನ್ ಅವ್ರಿಗಿದೆ ಅಂದರೆ, ನೀವು ಫೆಸ್ಟಿವಲ್ ಬೇಸ್ಡ್ ಸಿನಿಮಾ ಅಂತ ಅಂದ್ಕೊಂಡು, ಎಕ್ಸಾಂಪಲ್ ನಾನು ಕಾಸರವಳ್ಳಿ ಸರ್ ಸಿನಿಮಾಗಳನ್ನು ತೊಗೊಳ್ಳೋದಾದರೆ ನಮ್ಗೆ ಎಷ್ಟೋ ಸಿನಿಮಾಗಳು ಥಿಯೇಟ್ರಿಗಳು ನೋಡೋಕೆ ಆಗ್ತಾನೆ ಇರಲಿಲ್ಲ, ನಾವು ಫೆಸ್ಟಿವಲಲ್ಲಿ ನೋಡಬೇಕಾಗಿತ್ತು. ಸೊ ಅದನ್ನು ನಾವು ಬ್ರೇಕ್ ಮಾಡಬೇಕು ಇವಾಗ ಈ ಜನ್ರೇಷನಲ್ಲಿ. ನಮ್ಗೆ ಅಟ್ಲೀಸ್ಟ್ ಆಡಿಯನ್ಸ್ ಇಷ್ಟು ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಪ್ರೊಡಕ್ಷನಿಂದ ಮಾಡಿರೋ ಸಿನಿಮಾಗಳು ಎಷ್ಟು ಸಕ್ಸಸ್ ಆಗಿರೋದಿದೆ. ಸೊ ಆ ಬೇಸ್ ಮೇಲೆ ನಮಗೆ ಅದನ್ನು ಒಂದು ಕ್ರೆಡಿಬಿಲಿಟಿ ಆಗಿ ತೊಗೊಂಡು ಈ ಸಿನಿಮಾಗಳನ್ನ ತೊಗೊಂಡು ಜನರ ಮುಂದೆ ತೋರಿಸ್ಬೇಕನ್ನೋದು. ಫೆಸ್ಟಿವಲ್ಗೆ ಹೋಗೋದು ಹೇಳಿದ್ರಲ್ವ, ಅದು ಹೆಂಗಾಯ್ತು ಅಂತಂದರೆ, ಇವರಿಬ್ಬರು ಚೆನ್ನಾಗಿ ಒಳ್ಳೆ ಬ್ಲೇಜರ್ ಹೊಲಿಸ್ಕೊಂಡು ಎಲ್ಲ ರೆಕ್ಕ ಪಡ್ತಿರ್ಗಿದ್ರು, ನಾನು ಲುಂಗಿ ಉಟ್ಕೊಂಡು ಊರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಸೊ ಅಷ್ಟೇ, ಆ ಇಂಟೆನ್ಷನ್ ನನಗಿರಲಿಲ್ಲ. ಅಂದರೆ ನನಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮು ಅಥವಾ ಆ ಅವಾರ್ಡ್ಸ್ಗಳು ಅದೆಲ್ಲದಕ್ಕಿಂತ ನಮಗೆ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಬಗ್ಗೆ ತುಂಬ ಜಾಸ್ತಿ ಗೌರವ ನನಗೆ. ಹಾಗಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ನಮಗೆ ದೇಶ ವಿದೇಶದಲ್ಲಿ ಬೇರೆ ಬೇರೆ ಫಿಲ್ಮ್ ಇಂಡಸ್ಟ್ರಿಯವರು ಅಲ್ಲಿ ಬರೋದಾಗ್ಬೋದು, ನಮ್ಮ ಕಲ್ಚರ್ನ ಈಗ ಎರೆಹಂಚನಾಳ ಅನ್ನೋಂಥ ಒಂದು ಊರಾಗ್ಬೋದು, ಅಥವಾ ನಮಗೆ ಸೌತ್ ಕೇಂದ್ರದ ಬಗ್ಗೆ ನಾವು ಮಾಡಿದ್ರೆ ಕರ್ನಾಟಕದ ಒಂದು ಒಂದು ಊರು. ಸೊ ಅದು ಅಲ್ಲಿ ಹೆಚ್ಚು ತಲುಪುತ್ತೆ ಅನ್ನೋದು, ಸಿನಿಮಾಗಿರುವಂಥ ಪಾಸಿಬಿಲಿಟೀಸ್ ಇವೆಲ್ಲ. ಹಾಗಾಗಿ ನನಗೆ ಅಲ್ಲಿ ಹೋಗೋದ್ರ ಬಗ್ಗೆ ಕೂಡ ಹೆಮ್ಮೆ ಇದೆ. ಸೊ ಸೇಮ್ ಟೈಮ್ ನಮ್ಮ ಇಂಟೆನ್ಷನು ಅಲ್ಲಿ ಬರೀ ಅಲ್ಲಿ ಮಾತ್ರ ಹೋಗೋದಲ್ಲ, ಇಲ್ಲೂ ಕೂಡ ಇದು ಜನರಿಗೆ ತಲುಪಬೇಕಂತ. ಹಾಗಾಗಿ ಇದನ್ನು ತುಂಬ ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡ್ತಿಲ್ಲ, ಆದರೆ ಎಲ್ಲೆಲ್ಲಿ ತಲುಪಬೇಕು, ಇದು ಕಂಪ್ಲೀಟ್ ನಾರ್ತ್ ಕರ್ನಾಟಕದ ಎಲ್ಲ ಭಾಗದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ, ಅಲ್ಲಿ ಸಿಂಗಲ್ ಸ್ಕ್ರೀನಲ್ಲೂ ಮಾಡ್ತಾ ಇದ್ದೀವಿ. ಬಟ್ ಬೆಂಗಳೂರು ಮತ್ತು ಈ ಥರದ ಸಿಟಿಗಳಲ್ಲಿ ಆದಷ್ಟು ಮಲ್ಟಿಪ್ಲೆಕ್ಸಲ್ಲಿ ಕೆಲವೇ ಶೋಸ್ಗಳನ್ನು ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನ ಅಥವಾ ಈವ್ನಿಂಗ್ ಆಗ್ಬೋದು ಈ ಥರ ಶೋಸ್ಗಳನ್ನ. ಯಾಕೆ ನಾವು ಅಷ್ಟೊಂದು ಶೋಸ್ಗಳು ಹಾಕಿ ಜನ ಬರಲ್ಲ, ಥಿಯೇಟರ್ ಅವ್ರಿಗೆ ಆಗ್ಬೋದು, ಮಲ್ಟಿಪ್ಲೆಕ್ಸ್ ಅವ್ರಿಗೂ ಕೂಡ ಬರ್ಡನ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಜನ ಬರ್ತಾರೆ, ಆ ರೆಸ್ಪಾನ್ಸ್ ಏನಿರುತ್ತೆ, ಅದೇ ಪ್ರಕಾರವಾಗಿ ಈ ಸಿನಿಮಾನ ತೊಗೊಂಡೋಗ್ತಾ ಹೋಗ್ತಾರೆ. ಈ ಥರ ಫಿಲಮ್ಸು ಡಿಲೇ ಆಗುತ್ತಾ ರಿಲೀಸ್ಗೆ?
ಅಂದರೆ ಟೈಮ್ ಕಾಯ್ಬೇಕಾಗತ್ತೆ. ಫೆಸ್ಟಿವಲ್ ರನ್ ಅಂತ ಅಂದ್ಕೊಂಡೆ ಮಾಡ್ಕೊಂಬರೋಕ್ಕೆ ಒಂದು ವರ್ಷ ತಗೊಳತ್ತಲ್ವಾ. ಸೊ ಸಿನಿಮಾ ರೆಡಿಯಾಗಿ ಫಸ್ಟು ಫಿಲ್ಮ್ ಬಜಾರ್ಗೆ ಕಳಿಸಿದ್ರು. ಎರಡು ಫಿಲ್ಮ್ದು ಅದೇ ಪ್ರೊಸೆಸ್ ಇತ್ತು. ಸೊ ಫಿಲ್ಮ್ ಬಜಾರ್ಗೆ ಹೋಗಿ ಅಲ್ಲಿ ಅಲ್ಲಿಂದ ಕಾಂಪಿಟೇಷನ್ ಅವೆಲ್ಲ ಆಗಿ ಅಲ್ಲೂ ಕೂಡ ವಿನ್ ಆಯಿತು. ಅದಾದಮೇಲೆ ಗೌರ್ಮೆಂಟು ಕೂಡ ನಮಗೆ ಇಂಡಿಯನ್ ಗೌರ್ಮೆಂಟು ಕೂಡ ನಮ್ಮ ಸಪೋರ್ಟ್ ಮಾಡುತ್ತೆ ಬೇರೆ ಬೇರೆ ಟರ್ಮ್ಸಲ್ಲಿ. ಸೊ ಅಲ್ಲಿಂದ ಫೆಸ್ಟಿವಲ್ಗೆ ಹೋಗೋದಕ್ಕೆ ಅಲ್ಲೇ ಸುಮಾರಷ್ಟು ಜನರು ಮೆಂಟರ್ಸ್ ಇರ್ತಾರೆ, ಅವ್ರು ಸಜೆಸ್ಟ್ ಮಾಡ್ತಾರೆ, ಫೆಸ್ಟಿವಲ್ಗಳನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಅಲ್ಲೆಲ್ಲ ಹೋಗಿ ಬೇರೆ ಬೇರೆ ಫೆಸ್ಟಿವಲ್ ಫೆಸ್ಟಿವಲ್ಸ್ಗಳಿಗೂ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದೆಲ್ಲ ಇವರೆಲ್ಲ ಹೇಳೇ ಗೊತ್ತಾಗಿದ್ದು, ನನಗೆ ಗೊತ್ತಿರಲಿಲ್ಲ ಇವೆಲ್ಲ. ಸೊ ಥಿಯೇಟ್ರಿಕಲ್ ರಿಲೀಸ್ಗಿಂತ ಮುಂಚೆ ಫೆಸ್ಟಿವಲಲ್ಲಿ ಹೋಗಿ ಪ್ರೀಮಿಯರ್ ಆಗಬೇಕು. ಸೊ ಆ ಕಂಡೀಷನ್ ಇರುತ್ತೆ. ಹಾಗಾಗಿ ಆ ಫೆಸ್ಟಿವಲ್ ರನ್ ಅಂತಲೇ ಒಂದು ಸಪ್ರೇಟಾಗಿ ಉಳಿಸ್ಕೋತೀವಿ. ಅದೇ ಆಲ್ಮೋಸ್ಟ್ 8 ತಿಂಗಳು ಒಂದು ವರ್ಷ ಹಾಗೆಲ್ಲ ತೊಗೊಂಬಿಡುತ್ತೆ. ಸೊ ಅದು ಮುಗಿದ್ಮೇಲೆ ಈಗ ಇದು ರೈಟ್ ಟೈಮ್ ಅಂತ ಅಂದ್ಕೊಂಡು ಇವಾಗ ಮಾಡ್ತೇವೆ. ಸೊ ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂದರೆ ಅಂದರೆ ನಿಮ್ಮ ಗೊತ್ತಿರೋರು ಅವರು ಲೈಕ್ ಯು ಕ್ಯಾನ್ ಟ್ರಾವೆಲ್ ವಿತ್ ದಮ್, ಅವ್ರ ಜೊತೆ ನಿಮ್ಗೆ ಕೆಲಸ ಮಾಡೋಕ್ಕೆ ಇಷ್ಟನೋ, ಸಂಬಡಿ ಫ್ರೆಷರ್ ಯಾರು ದೇ ಹ್ಯಾವ್ ಅ ಗುಡ್ ಕಂಟೆಂಟ್, ಹೌ ಡು ದೇ ಅಪ್ರೋಚ್ ಯು? ಅಲ್ಲ ಅದೇ ಪ್ರಾಸೆಸ್ಸಲ್ಲೇ ಜೈಶಂಕರ್ ಬಂದಿರೋದು ಆ್ಯಂಡ್ ನಟೇಶ ಬಂದಿರೋದು. ಸೊ ಅದೇ ಪ್ರಾಸೆಸ್ಸಲ್ಲಿ ಭರತ್ರಾಜ್ ಬಂದಿರೋದು. ಸೊ ಇನ್ನೂ ಸುಮಾರಷ್ಟು ಜನ ಕಥಾಸಂಗಮದಲ್ಲಿರೋ 7 ಜನರು ಹಾಗೆ ಹೇಗೆ ಅಪ್ರೋಚ್ ಮಾಡ್ಬೋದು ನಿಮ್ಮನ್ನ? ಸಂಬಡಿ ಹ್ಯಾಸ್ ಗುಡ್ ಕಂಟೆಂಟ್ ಅಂದರೆ ಇವಾಗ ಏನಾಗುತ್ತೆ ಅಂತಂದರೆ ಈಗ ಮನೆ ಹತ್ರನೋ ಆಫೀಸ್ ಹತ್ರನೋ ಪೇಪರಲ್ಲಿ ಬರ್ಕೊಂಡು ಬಂದು ಸೀದಾ ಸಿಗ್ತಾರಂತಂದರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ನಾವು ರೈಟರ್ಸ್ಗಳನ್ನ ಆಡಿಷನ್ ಕರಿತೀವಿ, ಆರ್ಟಿಸ್ಟ್ಗಳನ್ನ ಆಡಿಷನ್ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಿರೋರು. ಈವನ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಕೂಡ ಲಾಸ್ಟ್ ಟೈಮ್ ಆಡಿಷನ್ ಮಾಡಿ ಕಾಂತಾರದಲ್ಲಿ ಕೆಲಸ ಮಾಡ್ತಿರೋರನ್ನೆಲ್ಲರೂ ಆಡಿಷನ್ ಮಾಡಿ ವರ್ಕ್ಶಾಪ್ ಮಾಡಿ ತೊಗೊಂಡಿರೋದು ಅವ್ರನ್ನ. ಬಟ್ ಅಲ್ಲಿ ಬಂದಾಗ ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡಲ್ವಾ ಅನ್ನೋದು ಡಿಫ್ರೆಂಟ್ ಥಿಂಗ್. ಸೊ ಅವ್ರಿಗೆ ಅವ್ರವ್ರ ಎಕ್ಸ್ಪೀರಿಯನ್ಸ್ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರಂತನೋ. ಸೊ ಇವತ್ತಿನ ಕಾಲಕ್ಕೆ ನಾನು ನೀವು ಬರೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಸಿನಿಮಾ ನೋಡೋರ್ಗಿಂತ ಜಾಸ್ತಿ ಮಾಡೋರ ಬಿಡೋದು ಇವಾಗ ಅಂತ ಅನ್ಕೊಂಡು. ಸೊ ನಿಮಗೆ ಈಗ ರೀಲ್ಸ್ ಮಾಡೋರಾಗ್ಬೋದು, ಪ್ರತಿ ಮನೆಯಲ್ಲೂ ಇವಾಗ ಗಂಡ ಹೆಂಡತಿ ಸೇರ್ಕೊಂಡು ಒಂದು ರೀಲ್ ಮಾಡ್ತಾರೆ. ಸೊ ಅವ್ರದ್ದು ಒಂದು ಶೂಟಿಂಗ್ ನಡೀತಿರುತ್ತೆ ಮನೆಯಲ್ಲಿ. ಸೊ ಶೂಟಿಂಗ್ ಅನ್ನೋದು ಇಟ್ ಇಸ್ ಕಾಮನ್ ಎಲ್ರಿಗೂ. ಅವರು ಈಗ ಎಷ್ಟೋ ಜನ ಸಿನಿಮಾದವ್ರಿಗಿಂತ ಬೆಟರ್ ಎಡಿಟ್ ಮಾಡ್ಬಿಟ್ಟು ಅದರಲ್ಲಿ ಹಾಕಿದ್ರಲ್ಲಿ ನೋಡಿದ್ದಿದೆ, ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಅವರವ್ರ ಟ್ಯಾಲೆಂಟ್ಗೆ ಅವ್ರವ್ರಿಗೆ ಇವತ್ತು ಸ್ಪೇಸ್ ಸಿಕ್ಕಿದೆ. ಹಾಗಾಗಿ ಇವತ್ತು ರೀಚ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಯಾರೋ ಎಲ್ಲೋ ಶಾರ್ಟ್ ಫಿಲ್ಮ್ ಮಾಡ್ತಾರೆ, ಒಬ್ಬ ಎಡಿಟರ್ ನನಗೆ ಸಿಕ್ಕಿದ್ದು. ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದು, ನಾನು ಸರ್ಕಾರಿದು ಪ್ರವೀಣ ದೊಡ್ಡ ದೊಡ್ಡ ಸಾಂಗ್ ಇದೆಯಲ್ಲೋ, ಆ ಸಾಂಗ್ ರಿಲೀಸ್ ಆಯಿತು. ಸೊ ಅದರಲ್ಲಿ ನಾವು ಹೈಪರ್ ಲ್ಯಾಬ್ಸು ಈ ಥರದ್ದೆಲ್ಲ ಒಂದಷ್ಟು ಹೊಸ ಟೆಕ್ನಾಲಜಿ ಆ ಟೈಮ್ಗೆ ಯೂಸ್ ಮಾಡಿದ್ವಿ. ಸೊ ಒಬ್ಬ ಪ್ರವೀಣ ಅನ್ನೋನೆ ಅದನ್ನು ನೋಡಿ ಅವನೊಂದು ಸೇಮ್ ಸ್ಟೈಲಲ್ಲಿ ಒಂದು ಶೂಟ್ ಮಾಡಿಬಿಟ್ಟು ಅವ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ. ಸೊ ನಾನು ಭರತರಾಜ್ ಅವ್ರಿಗೆ ಹೇಳಿ ಅವನ ಹುಡುಕಿ ತಂದು ಅವನು ನಮ್ಮಲ್ಲಿ ಸ್ಪಾಟ್ ಎಡಿಟರ್ ಆಗಿದ್ದ, ಈಗ ಯಾವುದೋ ಒಂದು ಫಿಲ್ಮ್ ಎಡಿಟರ್ ಕೂಡ ಆಗಿದ್ದಾನೆ ಅವನು. ಸೊ ಆ ಥರ ಅವರ ಟ್ಯಾಲೆಂಟು ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ತಲುಪುತ್ತೆ. ಸೆನ್ಸಿಬಲ್ ಆಗಿದ್ದಾಗ ಖಂಡಿತವಾಗ್ಲೂ ಕರೆದು ನಾವು ಮಾತಾಡಿ ಮಾಡ್ತೀವಿ. ಇದಾದ ತಕ್ಷಣ ಪೆಡ್ರೋ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಅದಾದ ತಕ್ಷಣ ಲಾಫಿಂಗ್ ಬುದ್ಧ ರಿಲೀಸ್ ಮಾಡ್ತಾ ಇದ್ದೀವಿ. 3 ಸಿನಿಮಾಗಳು ರೆಡಿ. ವಾಗಾಚಿಪಾಣಿ ಇವಾಗ ಸೇಮ್ ಫೆಸ್ಟಿವಲ್ ರನ್ನು ತಿರ್ಕೊಂಡು ಬರುತ್ತೆ ಈಗ. ಹಾಂ, ಅಂದರೆ ಅದೆಲ್ಲ ವೆರಿ ಮಿನಿಮಮ್ ಎಕ್ಸ್ಪೆನ್ಸಸ್ಗಳನ್ನು ಮಾಡ್ತಾರೆ. ಬಟ್ ಬೆಸ್ಟ್ ಥಿಂಗ್ ಏನಂತಂದರೆ ಈ ಸಿನಿಮಾಗೆ ಏನು ಎಕ್ಸ್ಪೆನ್ಸಸ್ ಆಗಿತ್ತು, ಖರ್ಚು ಮಾಡಿದ್ವಿ ನಾವು, ಅದರದ್ದು 50% ಆಲ್ರೆಡಿ ನಮಗೆ ಭೂಸಾನಲ್ಲಿ ನ್ಯೂ ಕರೆಂಟ್ ಸೆಕ್ಷನಲ್ಲಿ ಗೆದ್ದಾಗಲೇ ಬಂದುಬಿಟ್ಟಿತ್ತು. ಸೊ ಅಂದರೆ ಸಮ್ಟೈಮ್ಸ್ ಹೇಳೋಕ್ಕಾಗಲ್ಲ, ಅಂಥ ಜಾಗದಲ್ಲಿ ಹೋಗಿ ಗೆದ್ದಾಗ ಅಮೌಂಟ್ ಬರುತ್ತೆ, ಕೆಲವು ಜಾಗದಲ್ಲಿ ರೆಪ್ಯುಟೇಷನ್ ಅಷ್ಟೇ ಆಗುತ್ತೆ. ಸೊ ನಮ್ಮಲ್ಲಿ ಏನಂತಂದರೆ ಆಡಿಯನ್ಸಿಗೆ ನಾವು ಒಂದು ತಲುಪಬೇಕಾಗಿರೋದು, ಇದು ಯಾವ ಥರದ ಸಿನಿಮಾ ಅನ್ನೋದು ನಾವು ಕನ್ವಿನ್ಸ್ ಮಾಡೋದು ತುಂಬ ಕಷ್ಟದ ಕೆಲಸ. ಎಕ್ಸಾಂಪಲ್ ನಾನು ಕಥಾಸಂಗಮ ಹೇಳೋದು, ಒಂದು ಆ ಥರದ ಜಾನ್ರ್ ಏನಿರುತ್ತೆ ಆ ಜಾನ್ರನ್ನ ಬಿಟ್ಟು ಅದಕ್ಕಿಂತ ಹಿಂದೆ ಸರ್ಕಾರಿ ರಿಲೀಸ್ ಆಗಿತ್ತು, ಅದನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಥಿಯೇಟ್ರಿಗೆ ಬಂದಾಗ ಡಿಸಪಾಯಿಂಟ್ ಆಗ್ಬೋದು. ಅಂದರೆ ಆ ಥರದ ಸಿನಿಮಾ ಅಲ್ಲ ಇದು, 7 ಬೇರೆ ಬೇರೆ ಕತೆ, ಬೇರೆ ಬೇರೆ ಸಂಬಂಧ ಇಲ್ಲಿ ಹೋಗುತ್ತೆ. ಸೊ ಅದು ಕೆಲವ್ರಿಗೆ ವರ್ಕ್ ಆಗುತ್ತೆ, ಕೆಲವ್ರಿಗೆ ವರ್ಕ್ ಆಗಲ್ಲ, ಆ ಥರದಲ್ಲಿ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಟೈಮ್ ತೊಗೊಂಡು ನಮ್ಮದು ಬೇರೆ ಯಾವುದೇ ಲೈನಪ್ ಇಲ್ಲದೆ ಇದ್ದಾಗ ಈ ಸಿನಿಮಾಗಳನ್ನ ಪೊಸಿಷನ್ ಮಾಡ್ತಿರೋದು ಕೂಡ ಅದೇ ರೀಸನ್ಗೆ. ಎಲ್ಲ ಒಂದೇ ಕಡೆ ಬಂದಿರೋದು, ಮಿಕ್ಕಿದೆಲ್ಲ ಚೂರು ಬರಲ್ವ, ಅಲ್ಲಿ ಹೋಗಿದ್ದು ಖರ್ಚು ಕಾಸು. ಅದಕ್ಕೇನು ಸಂಬಂಧ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ಜೈಶಂಕರ್ ಕತೆ ಅಥವಾ ನಿರ್ದೇಶನ, ಇವರು ಇಡೀ ತಂಡದ ಎಫರ್ಟ್ ಏನಿದೆ ಅದೇ ರೆಕಗ್ನೈಸ್ ಆಗಬೇಕು ಅಂತ ನಾನು ಅಂದ್ಕೊಳ್ತೀನಿ. ನಾನು ಆ್ಯಸ್ ಅ ಪ್ರೊಡ್ಯೂಸರ್ ಇಲ್ಲಿ ಬಂದು ಟ್ರೈಲರ್ ಲಾಂಚ್ ಮಾಡೋದು ಅಥವಾ ಇದನ್ನು ರಿಲೀಸ್ ಮಾಡೋದು, ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಅದನ್ನು ಹಂಚ್ಕೊಳ್ಳೋದಾಗ್ಬೋದು, ಅದು ನನ್ನ ಪತ್ರಿಕೆಯಲ್ಲಿರುವಂಥವ್ರಾಗ್ಬೋದು, ಮುಖಾಂತರ ನಾನು ಎಷ್ಟೆಲ್ಲ ಸಹಾಯಗಳನ್ನು ಕೇಳಿಕೊಂಡು ಸಿನಿಮಾ ತಲುಪಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ಬೋದು, ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಅದನ್ನು ಮಾಡ್ತೀನಿ ಬಿಟ್ಟರೆ ಜನರಿಗೆ ಅದೇ ವಿಷಯ ಆಗಬಾರ್ದು.
ದಟ್ ವಾಸ್ ದ ಹೋಲ್ ಐಡಿಯಾ ಸುಬಣ್ಣ. ಅಂದರೆ ನಾವು ಈ ಸಿನಿಮಾ ಮಾಡಬೇಕು, ನಮ್ಮ ಥರ ಪ್ರೊಡಕ್ಷನಲ್ಲಿ ಈ ಥರ ಮೇನ್ ಸ್ಟ್ರೀಮ್ ಕೆ ಆರ್ ಜಿ ಈ ಥರದಂತಹ ಸ್ಟುಡಿಯೋಗಳು ಇದನ್ನು ರಿಲೀಸ್ ಮಾಡಬೇಕು ಅನ್ನೋ ಇಂಟೆನ್ಷನೇ ನಂದದು. ಆವಾಗ ಅಟ್ಲೀಸ್ಟ್ ನಾವು ಬೆಟರ್ ಆಡಿಯನ್ಸ್ಗೆ ರೀಚ್ ಆಗ್ಬೋದು ಅಂತ. ಹೌದು ಹೌದು, ಈವನ್ ದ್ವೀಪ 75 ಡೇಸ್ ಓಡಿತ್ತು. ಅದೌದು, ಥ್ಯಾಂಕ್ ಯು ಥ್ಯಾಂಕ್ ಯು. ಓ ಟಿ ಟಿ ಸ್ಯಾಟಲೈಟು ಏನೂ ಆಗಿಲ್ಲ, ನಾನು ಸಂಪೂರ್ಣ ಅದರದ್ದು ಹೋರಾಟದಲ್ಲೇ ಇದ್ದೀನಿ. ನನಗೆ ಇಲ್ಲಿ ಈ ಥರದ ಸಿನಿಮಾಗಳಿಗೆ ದುಡ್ಡಿಗಿಂತ ಹೆಚ್ಚು ಇದರ ಪೊಸಿಷನ್ ತುಂಬ ಇಂಪಾರ್ಟೆಂಟ್. ಜನರಿಗೆ ಈ ಥರ ಸಿನಿಮಾ ತಲುಪಿಸಿದಾಗ ಇನ್ನೂ ಜೈಶಂಕರ್ ಅಂತ, ನಟೇಶ್ ಅಂತ ಈ ಥರ ಡೈರೆಕ್ಟರ್ಗಳು ಇನ್ನೂ ಹೆಚ್ಚೆಚ್ಚು ಬರೋಕ್ಕೆ ಸಾಧ್ಯತೆ ಇರುತ್ತೆ. ದೊಡ್ಡ ದೊಡ್ಡ ಸಿನಿಮಾ ಅಥವಾ ಪ್ಯಾನ್ ಇಂಡಿಯಾ, ನಾನು ಆವಾಗಲೇ ಏನು ಹೇಳ್ತಿದ್ದೆ, ಆ ಥರದ ಸ್ಕೇಲ್ ಸಿನಿಮಾ ಅಷ್ಟೇ ಸಿನಿಮಾ ಅಲ್ಲ, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಿನಿಮಾ, ಒಂದು ಇಂಡಸ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಈ ಥರ ಸಿನಿಮಾನು ಕೂಡ ಅನ್ನೋದು. ಇನ್ನು ಹೆಚ್ಚೆಚ್ಚು ನಾವು ಅದನ್ನು ಏನು ಹೇಳ್ಬೋದು, ಹೌದು ಅಂತ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಆ ಹೋರಾಟ ಏನಾಗಿದೆ ಅಂತಂದರೆ, ಯಾವುದೋ ಸಿನಿಮಾ ಬ್ಯಾಕ್ಫೈರ್ ಆಗುತ್ತೆ ಅವ್ರಿಗೆ, ಅದರಿಂದಾಗಿ ಇಡೀ ಇಂಡಸ್ಟ್ರಿನ ಅವರು ಬೈಕೌಟ್ ಮಾಡಿಬಿಡ್ತಾರೆ, ಅಥವಾ ಇಂಡಸ್ಟ್ರಿಯ ಸಿನಿಮಾಗಳು ತೊಗೊಳ್ಳಲ್ಲ, ಬೇರೆ ರೀಸನ್ಗಳು ತೊಗೊಳ್ಬೋದು, ಬೇರೆ ಬೇರೆ ಮಾಡೆಲ್ಗಳು ಆ ಥರದ್ದೆಲ್ಲ ಇರುತ್ತೆ ಅವ್ರಿಗೆ. ಸೊ ತುಂಬ ದೊಡ್ಡ ಸಿನಿಮಾಗಳು ಏನಪ್ಪಗಳು ಇರುತ್ತೆ. ಸೊ ಹಾಗಾಗಿ ಇನ್ನೂ ಏನಾಗಿಲ್ಲ ಅದು, ಬಟ್ ಆ ಪ್ರಯತ್ನದಲ್ಲಿದ್ದೀನಿ. ಅದ್ರ ಮೇಲೆ ಡಿಪೆಂಡಾಗೂ ಕೂಡ ಇಲ್ಲ, ನಾರ್ಮಲಿ ಏನಾಗುತ್ತೆ ಅಂತದನ್ನ ಆದಮೇಲೆ ನಾವು ರಿಲೀಸ್ ಡೇಟ್ ಅನೌನ್ಸ್ ಮಾಡೋದಿವಿರುತ್ತೆ. ಸೊ ನಾವು ಅದಕ್ಕಿಂತ ಮುಂಚೆನೇ 14th ರಿಲೀಸ್ 100% ರಿಲೀಸ್ ಮಾಡ್ತೀವಿ. ಸೊ ಐ ಹೋಪ್ ಜನರಿಗೆ ಇದು ಇಷ್ಟ ಆಗುತ್ತೆ. ನಾನೇನು ಇನ್ವೆಸ್ಟ್ ಮಾಡಿದ್ದೀನಿ ಅದಕ್ಕಂತೂ ಏನು ಮೋಸ ಆಗಲ್ಲ. ನನಗೆ ಇಂಟೆನ್ಷನ್ ಇರೋದು ಅಷ್ಟೇ, ಈ ಸಿನಿಮಾ ತಲುಪಬೇಕಷ್ಟೇ. ನಾನು ಎಲ್ಲವರೆಗೂ ಅಂತಂದರೆ ಒಂದು ಪಾಯಿಂಟ್ ಆದಮೇಲೆ ಸಿನಿಮಾದ ರೇಟ್ ಡೌನ್ ಮಾಡಿಬೇಕಾದ್ರೆ ಇದನ್ನು ಜನರು ತಲುಪಿಸ್ಬೇಕಾದ್ರೂ ನಾನು ನೋಡ್ತೀನಿ, ಅದ್ರ ಬಗ್ಗೆ ನಾನು ಏನೂ ಇದಿಲ್ಲ. ರೇಟ್ ಆಫ್ ಅಡ್ಮಿಷನ್ ಎಕ್ಸಾಕ್ಟ್ಲಿ ಕಂಪ್ನಿ ಅಂತಂದ್ರೆ ಅದ್ರಲ್ಲಿ ಸುಮಾರು ಕಂಪ್ನಿ ಇದಾವೆ. ನಾನು ಹೆಸರು ತಗೊಳಕ್ ಇಷ್ಟಪಡಲ್ಲ, ಬಟ್ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ಅದ್ರದ್ದು 3-4 ಕಂಪ್ನಿಸ್ಗೆಲ್ಲ ಹೋಗಿದ್ದೀನಿ. ಸೊ ನೀವು ಹೆಸರು ತಗೊಂಡಿದ್ದು, ಸಾರಿ ಟು ಇಂಟರಪ್ಟ್ ಜಯಶಂಕರ್ ಕಂಟಿನ್ಯೂ ಮಾಡ್ತಾರೆ. ಇದರಲ್ಲಿ ನೀವು ಎಕ್ಸಾಂಪಲ್ ನೀವು ಉಂಡೋದ ಕೊಂಡೋದ ನೋಡಿದ್ರೆ ಕವಿ ಇನ್ಸ್ಪೆಕ್ಟರ್ ಆನ್ಸರ್ ಏನು ಬರ್ತಾರೆ, ಇದು ಐ ತಿಂಕ್ ಕಂಪನಿ ಅಥವಾ ಕಾರ್ಪೊರೇಟ್ ಸೆಕ್ಟರ್ದು ಅನ್ನೋ ಒಂದು ಲೇಬಲಲ್ಲಿ ಇತ್ತೀಚೆಗೆ ಬೇರೆ ಫಾರ್ಮೇಷನಲ್ಲಿದೆ. ಮುಂಚೆ ನಿಮಗೆ ದನ ಕರುಗಳ ವ್ಯಾಪಾರದಲ್ಲೂ ನಡೀತಿತ್ತು, ಅದು ಆ ಥರದ ಬೇರೆ ಬೇರೆ ಸ್ಕೀಮ್ಗಳನ್ನ ತೊಗೊಂಬಂದು ನೀವು ಇವ್ರನ್ನ ಕರ್ಕೊಂಬರ್ರಿ ಅವ್ರನ್ನ ಕರ್ಕೊಂಬರ್ರಿ ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡಿದ್ದೀವನ್ನ. ಅದೇ ಈಗ ಅದರದ್ದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ ನನಗೆ. ಪ್ಲೀಸ್ ಕಂಡು ನನ್ನ ಇಂಟೆನ್ಷನ್ ಇದು ದ ಹಾರ್ಡ್ಶಿಪ್ ಆಫ್ ದ ಸೇಲ್ಸ್ ಪರ್ಸನ್ ಅದನ್ನು ಹೇಳೋದಿತ್ತು. ಅಂದರೆ ಅದ್ರಲ್ಲಿ ತುಂಬ ರಿಜೆಕ್ಷನ್ಸ್ನ ಫೇಸ್ ಮಾಡ್ತಾರೆ. ನಮ್ಮ ರೆಗ್ಯುಲರ್ ಜಾಬ್ ಆದರೂ ಒಂದು ಸ್ವಲ್ಪ ನಾವು ನಮ್ಮ ಪಾರ್ಟ್ ನಾವು ಮಾಡ್ಕೊಂಡು ಹೋಗ್ಬೋದು, ಬಟ್ ಅವರು ಡೈಲಿ ಬೇಸಿಸ್ ಮೇಲೆ ಅವರ್ಲಿ ಬೇಸಿಸ್ ಮೇಲೆ ರಿಜೆಕ್ಷನ್ಸ್ನ ಫೇಸ್ ಮಾಡ್ತಿರ್ತಾರೆ. ಸೊ ಅವರು ಆ ಕೆಲಸ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಲೆವೆಲ್ ರೆಸಿಲಿಯನ್ಸ್ ಮೋಟಿವೇಶನ್ ಎಲ್ಲ ಸಿಕ್ಕಾಬಿಟ್ಟು ಇರಬೇಕಾಗುತ್ತೆ. ಸೊ ಅದ್ರ ಮೇಲೆ ರಿಸರ್ಚ್ ಮಾಡಬೇಕಾದ್ರೆ ಐ ಫೌಂಡ್ ದಿಸ್ ಪ್ರೊಫೆಷನಲ್ಲಿ ಅದು ಡೈಲಿ ಬೇಸಿಸ್ ಮೇಲೆ ಮೋಟಿವೇಶನ್ ಮೋಟಿವೇಟೆಡ್ ಆಗಿರಬೇಕಾಗತ್ತೆ. ಅದು ವುಮನ್ ಯೂಶಲಿ ಆರ್ ವೆರಿ ರೆಸಿಲಿಯಂಟ್. ಸೊ ಒಂದು ವುಮನ್ ಕೈಲಿ ಹೇಳ್ಸಿದ್ರೆ ರೆಸಿಲಿಯಂಟ್ ವುಮನ್ ಹೂ ವಾಂಟ್ಸ್ ಟು ಪರ್ಸ್ಯೂ ಅಂಡ್ ಹೂ ವಾಂಟ್ಸ್ ಟು ಅರ್ನ್ ಮನಿ ಆ್ಯಂಡ್ ಶಿ ಚೂಸಸ್ ದಿಸ್ ಪ್ರೊಫೆಷನ್ ವೇರ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ರೆಸಿಲಿಯನ್ಸ್. ಸೊ ಅದರಿಂದ ಸೇಲ್ಸ್ ಅನ್ನೋದು ಹಳ್ಳಿ ಕಡೆಗೆ ನೀವು ಒಂದು ಹಬ್ಬಕ್ಕೆ ವರ್ಷಕ್ಕೆ ಒಂದು ಈವೆಂಟ್ಗೋಸ್ಕರ ಅವರೇ ಹೊರಾಡಕ್ಕಂತಾರೆ ನಮ್ಮಲ್ಲೆಲ್ಲ. ಸೊ ಚಿನ್ನದ ಫಂಡ್ ಮಾಡೋದಾಗ್ಬೋದು, ಸೊ ಅದು ಚಿನ್ನದ ಅಂಗಡಿಗಳಲ್ಲಿ ಇರ್ತಿತ್ತು, ಇವೆಲ್ಲ ತುಂಬ ವರ್ಷದಿಂದನೇ ನಡೀತಾ ಇರುವಂಥದ್ದು. ಅವ್ರದೇ ವಠಾರದಲ್ಲಿ ಒಂದಷ್ಟು ಜನ, ಇನ್ನೊಂದಷ್ಟು ಜನ, 4 ಜನ ಸೇರಿಸಿದ್ರೆ ಇವ್ರಿಗೆ ಒಂದಷ್ಟು ಪಾಯಿಂಟ್ಸ್ ಈ ಥರದ್ದು ಇರ್ತಿತ್ತು. ಸೊ ಇವತ್ತಿಗೆ ಅದರದ್ದು ರೀತಿ ನೀತಿಗಳು ಬದಲಾಗಿದೆ ಅಂತ ಅನ್ಸುತ್ತೆ. ಒಳ್ಳೆ ಮೆಮೊರಿ ಯಾವುದು ನೆನಪು ಬರ್ತಿಲ್ಲ. ಫಿಲ್ಮ್ ಮೇಕರ್ಸ್ಗಳಿಗೆ ಯಾವತ್ತು ಹಂಗೆ, ನೀವು ಹೀರೋಯಿನ್ಸ್ ಕೇಳಿ, ಅವ್ರು ಹೇಳ್ತಾರೆ ಟ್ರಿಪ್ ಥರ ಇತ್ತು, ನಾವು ಫ್ಯಾಮಿಲಿ ಥರ ಇದ್ವಿ, ಹಿಂಗೆಲ್ಲ ಇರುತ್ತೆ. ಸೊ ನೀವು ಫಿಲ್ಮ್ ಮೇಕರ್ಸ್ಗಳಿಗೆ ಡೈರೆಕ್ಟರ್ಗಳಿಗೆ ಅದೆಲ್ಲ ಇರಲ್ಲ, ನಿಮ್ಗೆ ಬರೀ ಕೆಟ್ಟ ಮೆಮೊರಿ ಇರುತ್ತೆ. ಅವ್ರಿಗೆ ಬೈದಿದ್ದು, ಅವ್ರ ಹತ್ರ ಬೈಸ್ಕೊಂಡಿದ್ದು, ಹೊಡೆದಾಟ ಹೊಡೆದಾಟ ಇಂಥದ್ದೇ ಇರುತ್ತೆ.
ಮತ್ತೆ ಪುನಃ ಇಶ್ಯೂ ಆಗೋದು ಬೇಡ ಅಂತ ಸುಮ್ಮನೆ ಇದ್ದಾನೆ ಅಷ್ಟೇ. ಹೌದು ಅಂದ್ರೆ ಅಲ್ಲಿ ಯೂಶ್ವಲಿ ಸ್ವಲ್ಪ ರಿಸರ್ವ್ಡ್ ಇರ್ತಾರೆ ಒಂಥರ. ಸೊ ಅವ್ರ ಮನೆ ಹೆಣ್ಮಗಳನ್ನ ಅದು ಆಕ್ಟಿಂಗಿಗೆ ಕರೆಸೋದು ಅಂತಂದ್ರೆ ಕಳ್ಸೋದು ಅಂತಂದ್ರೆ ಅವ್ರಿಗೊಂದು ಸ್ವಲ್ಪ ಅಂದ್ರೆ ಅವ್ರು ಅದೇ ಮೈಂಡ್ ಸೆಟ್ ಎಲ್ಲ ಬಂದಿರ್ತಾರಲ್ಲ ಈ ಸಿನಿಮಾ ಅನ್ನೋದೇ ಹೊಸದವ್ರಿಗೆ. ಸೊ ಇವ್ರನ್ನ ಹೇಗೆ ಕಳ್ಸೋದು ಮತ್ತೆ ಒಂದು 4 ಜನ ಅವ್ರನ್ನ ನೋಡ್ತಿದ್ರೆ ಅದು ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಸೀನ್ ಮಾಡ್ಬೇಕಾದ್ರೆ ಒಂದು 100 ಜನ ನೋಡ್ತಿರ್ತಾರೆ ಶೂಟಿಂಗ್ ಎಲ್ಲ. ಅವಾಗ ಅದನ್ನ ಹೆಂಗ್ ಅಕ್ಸೆಪ್ಟ್ ಮಾಡೋದು ಅನ್ನೋದು ಅವ್ರಿಗೂ ಗೊತ್ತಿರಲಿಲ್ಲ. ಸೊ ಬಟ್ ಓವರ್ ದ ಟೈಮ್ ನಾವು ಪಡ್ತಿದ್ದು ಕಷ್ಟ ಮತ್ತೆ ಆಮೇಲೆ ಅವ್ರಿಗೆ ನಂದು ಹಿಂದಿನ ಶಾರ್ಟ್ ಫಿಲ್ಮ್ ತೋರಿಸ್ದೆ ಇಲ್ಲ ಚವಾ ಅನ್ನೋದು ಅದಕ್ಕೆ ಬಂದಿದ್ದು ಅಪ್ರಿಷಿಯೇಷನ್ ಎಲ್ಲ ತೋರಿಸ್ದೆ. ಅವಾಗ ಅವ್ರಿಗೊಂದು ಸ್ವಲ್ಪ ನಂಬಿಕೆ ಬಂತು, ಓಕೆ ಇಲ್ಲ ಇವರೇನೋ ಒಳ್ಳೇದು ಮಾಡ್ತಾರೆ ಅಂತಂದ್ಬಿಟ್ಟು. ಸಿ ಅವರು ತುಂಬ ಒಳ್ಳೆ ವ್ಯಕ್ತಿನೇ, ಬಟ್ ಸಾಯಂಕಾಲದ ಹೊತ್ತು ಕೆಟ್ಟವರಾಗ್ಬಿಡೋರು. ಇದು ತಮ್ಮನೇಲಿ ಮಾಡ್ಬಿಡ್ತಾರೆ, ನೀನು ಹಿಡ್ಕೋತಾರೆ ಇವರು. ರಿಲೀಸ್ ಆದ್ಮೇಲೆ ತೋರಿಸ್ತೀವಿ ಸರ್. ರಿಲೀಸ್ ಟೈಮಲ್ಲಿ ಅಲ್ಲಿ ನಿಯರೆಸ್ಟ್ ಥಿಯೇಟ್ರಿಗೆ ಇಡೀ ಊರವ್ರನ್ನ ಕರ್ಕೊಂಡು ಹೋಗ್ತೀವಿ ಅಲ್ಲಿ. ಇಲ್ಲೇ ನೋಡ್ತಾರೆ ಆಂಟಿ. ಎಲ್ಲ ಕಡೆ ಸ್ಕ್ರೀನಿಂಗ್ಗೆ ಯೂಶ್ವಲಿ ಫೆಸ್ಟಿವಲ್ ಅವರೇ ಸ್ಪಾನ್ಸರ್ ಮಾಡ್ತಾರೆ, ಟ್ರಾವೆಲ್ ಮತ್ತು ಅಷ್ಟೇ. ಅವರು ಡೈರೆಕ್ಟ್ರಿಗೆ ಒಬ್ರಿಗೆ ಸ್ಪಾನ್ಸರ್ ಮಾಡ್ತಾರೆ. ಸೊ ನಾನು ಒಬ್ಬನೇ ಹೋಗಿ ಬಂದಿರೋದು ಎಲ್ಲ ಕಡೆ. ಸಿನಿಮಾ ಪ್ರೊಡ್ಯೂಸರ್ ನಾವ ಕೇಳಿದ್ರೆ ನಾನು ಬರಲ್ಲ ನೀವು ಹೋರಪ್ಪ ಅಂತ ಅನ್ಕೊಂಡು ಬೇರೆ ಕಡೆ ಬಿಸಿ ಇದ್ವಿ. ನಾನೇ ಬಿಗ್ಗೆಸ್ಟ್ ಪ್ರೆಷರ್ ಅಲ್ಲ ಇವ್ರಿಗೆ. ಸೊ ಸಿನಿಮಾ ಮಾಡ್ಬೇಕಾದ್ರೆ ಇವ್ರಿಗೆ ಇಲ್ಲ ಇದು ಹೀಗೆ ನಡಿಬೇಕು ಇದು ಹಿಂಗೆ. ಆಮೇಲೆ ನನಗೆ ನನ್ನ ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿರೋ ಶಶಿ ಅಂತ ಅವರೆಲ್ಲ ತುಂಬ ಪ್ರೊಡಕ್ಷನ್ಗೂ ಕೂಡ ಎಲ್ಲ ಹೆಲ್ಪ್ ಮಾಡಿದ್ರು. ಸೊ ಪರಮದಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದೇ ಥರದಲ್ಲಿ ನನ್ನ ಪ್ರೊಡಕ್ಷನ್ ವಸ್ತುನೂ ಆದಿತ್ಯ ಪೂಜಾರ್ ಅಂತ ಅಂದ್ಕೊಂಡೆಲ್ಲ ಇದ್ರು. ಸೊ ಪ್ರಮೋದ್ ನಾರ್ಮಲಿ ನನ್ನ ಪ್ರೊಡಕ್ಷನ್ ಲಾವ ಸಿನಿಮಾದ ಎಕ್ಸಿಕ್ಯೂಟ್ ಮಾಡೋದು ಪ್ರಮೋದ್ ಇರ್ತಾರೆ. ಸೊ ಈ ಸಲ ಪ್ರಮೋದ್ ಆ ಕಡೆಗೆ ಪ್ಯಾರಲಲ್ಲಿ ಲಾಫಿಂಗ್ ಬುದ್ಧನ್ ನಡೀತಾ ಇತ್ತು ಅನ್ಸುತ್ತೆ. ಹೌದು, ಲಾಫಿಂಗ್ ಬುದ್ಧನ್ ನಡೀತಾ ಇತ್ತು ಆ ಕಡೆಗೆ. ಅವ್ರು ಆ ಕಡೆ ಆ್ಯಕ್ಟ್ ಮಾಡ್ತಾರೆ, ಹಾಗಾಗಿ ಆದಿತ್ಯ ಈ ಕಡೆಯಿಂದ ಇದ್ದರು. ಸೊ ಓವರ್ ದ ಫೋನ್ ಏನು ನಡೀತಿದೆ, ಎಷ್ಟರಲ್ಲಿ ಹೋಗಬೇಕು, ಹೇಗಾಗಬೇಕು, ಅದ್ರ ಪ್ರೆಷರ್ ಕೊಡ್ತಾನೆ ಇದ್ದೆ. ಸೊ ಅಂದರೆ ಹೇಳೋಕ್ಕಾಗಲ್ಲ, ಒಂದ್ಸಲ ಈ ಡೈರೆಕ್ಟರ್ದು ಕ್ರಿಯೇಟಿವ್ ಫ್ರೀಡಮ್ ಅಂತ ಅಂದ್ಕೊಂಡು, ಈಗ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಆದವ್ರಿಗೆ ಪ್ರೊಡ್ಯೂಸರ್ ಟೆನ್ಷನ್ ಗೊತ್ತಿರುತ್ತೆ. ಬರೀ ಡೈರೆಕ್ಟರ್ ಆದವರು ಬಜೆಟ್ ಗೀಜರ್ ಬಗ್ಗೆ ಯೋಚನೆ ಮಾಡಲ್ಲ, ಏ ನಾವು ಕ್ರಿಯೇಟಿವ್ ಫ್ರೀಡಮ್ ಅಮ್ಮ ಅಂತ ಅಂದ್ಕೊಂಡು ಮಾಡ್ತಾ ಹೋಗ್ತಾ ಇರ್ತಾರೆ ಸೀದಾ. ಸೊ ಅದಿರುತ್ತೆ, ಅಂದರೆ ಅವ್ರಿಗೆ ಅದು ರೆಸ್ಟ್ರಿಕ್ಷನ್ಸ್ ಇತ್ತು, ಜೋಕ್ಸ್ ಪಾರ್ಟ್ ಅವ್ರಿಗೆ ಆ ರೆಸ್ಟ್ರಿಕ್ಷನ್ಸ್ ಇತ್ತು, ನಾವು ಇದರಲ್ಲೇ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದು. ಅವ್ರ ಟೀಮನ್ನು ಕೂಡ ಅದೇ ಥರದಲ್ಲಿ ಇದು ಮಾಡಿದರು. ಇವತ್ತು ನಮ್ಮ ಡಿ ಒ ಪಿ ಬಂದಿದ್ದಾರೆ, ಡಿ ಒ ಪಿ ಬಂದಿಲ್ಲ, ವಿಕಾಸ್ ಮತ್ತು ಇನ್ನೊಬ್ರು ಸೋಮು, ಹಾಂ ಸ್ಪೆಷಲಿ ವಿಕಾಸ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು, ಅಮೇಝಿಂಗ್. ಇವನ್ ಪೆಟ್ರೋ ಕೂಡ ವಿಕಾಸೇ ಡಿ ಒ ಪಿ ವರ್ಕ್ ಮಾಡಿರೋದು, ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರೂ ಸಹಕಾರದಿಂದಲೇ ನಮಗೆ ಇದನ್ನು ಅಚೀವ್ ಮಾಡೋಕ್ಕಾಯ್ತು. ಅಲ್ಲ ಖಂಡಿತವಾಗ್ಲು, ಅಂದರೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ ನಮ್ಗೆ ಆ ಪ್ಲ್ಯಾನ್ ಇತ್ತು, ಬಟ್ ತುಂಬ ಡೈವರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ನಾವು ಒಂದೊಂದಾಗಿ ಬರ್ತಾ ಇದ್ದೀವಿ. ಆ್ಯಂಡ್ ಪರಮೋದಿಂದನೂ ಕೂಡ ಮಿಥ್ಯ ಬರಕಡವರ ಈ ಥರ ಸುಮಾರು ಸಿನಿಮಾಗಳನ್ನ ಪರಮೋದಿಂದನೂ ಕೂಡ ರೆಡಿ ಇದೆ. ಮಿಥ್ಯ ತುಂಬ ಒಳ್ಳೆ ಫೆಸ್ಟಿವಲಲ್ಲಿ ತುಂಬ ಚೆನ್ನಾಗಿ ಹೆಸರನ್ನು ಪಡ್ಕೊಂಡಿರುವಂಥ ಸಿನಿಮಾ ಕೂಡ. ರಕ್ಷಿತ್ಗೂ ನಾನು ಮಾತಾಡಿದ್ದೆ ಅದನ್ನ. ಡೆಫಿನೆಟ್ಲಿ ಈ ಬಂಚಲ್ಲೇ ಇಂಥ ಸಿನಿಮಾಗಳನ್ನ, ಆ ಥರ ಫೆಸ್ಟಿವಲ್ ರನ್ ಸಿನಿಮಾಗಳನ್ನು ಒಂದು ಆಡಿಯನ್ಸ್ಗೆ ಒಂದು ಮೂಡ್ ಸೆಟ್ ಮಾಡಿದ್ರೆ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನಲ್ಲಿ ಬರಬಾರ್ದು. ಇಲ್ಲಿ ಏನಾಗುತ್ತೆ ಅಂತ ನಿಮಗೇನು ಗೊತ್ತಿರಲ್ಲ, ಜನ ಎಷ್ಟು ಯಾವ ಥರದ ರಿಸೀವ್ ಮಾಡ್ಕೊಳ್ತಾರೆ, ಎಲ್ಲ ರೀತಿ ಆಡಿಯನ್ಸ್ ಬಂದು ಈ ಸಿನಿಮಾ ನೋಡ್ತಾರೆ ಅಂತ ನಾವು ನಂಬೋಕ್ಕಾಗಲ್ಲ. ಬಟ್ ಈ ಸಿನಿಮಾನ ಇಷ್ಟಪಡುವಂಥ ಆಡಿಯನ್ಸು ಕೂಡ ಇದ್ದಾರೆ, ಅವ್ರನ್ನ ತಲುಪ್ಸೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನೀವೇ ಹೆಲ್ಪ್ ಮಾಡಬೇಕು. ಸೊ ನಾವೆಷ್ಟು ಹೊಡೆದಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ, ಮಾಧ್ಯಮ ಅದನ್ನು ತಲುಪಿಸೋಷ್ಟು ನಮ್ಗೆ ಅದು ಸಹಾಯ ಆಗುತ್ತೆ. ಆಗ ಆ ಥರ ಸಿನಿಮಾಗಳನ್ನು ಒಂದು ಬಂಚ್, ಇವಾಗ ಏನಾಗುತ್ತೆ ಅಂತಂದರೆ ತುಂಬ ದೊಡ್ಡದು ಯಾವುದೋ ಕಮರ್ಷಿಯಲ್ ಸಿನಿಮಾ ಬಂದಾಗ ಆಡಿಯನ್ಸ್ ಮೂಡ್ ಆ ಕಡೆಗಿರುತ್ತೆ, ಆ ಥರ ಸಿನಿಮಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಸಿನಿಮಾ ಬಂದಾಗ ಇದನ್ನು ಅಟ್ಲೀಸ್ಟ್ ಒಂದು 2-3 ಮಂತ್ಸ್ ಆ ಥರದ್ದು ಇದರಲ್ಲಿ ಒನ್ ಆಫ್ ದಿ ಅದರ್ ಅನ್ನೋ ಥರದಲ್ಲಿ ಬೇರೆಯವರು ಕೂಡ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ನೀವು ಡೈರೆಕ್ಟ್ OTTನೂ ಕೂಡ ನಮ್ಗೆ ಇವತ್ತು ಅಂತ ಲಕ್ಷುರಿ ಇಲ್ಲ ಇವತ್ತು ಕನ್ನಡ ಇಂಡಸ್ಟ್ರಿಗೆ. ಅದು ಕೊಟ್ಟರೆ ನಾವು ಮಾಡ್ತೀವಿ ಬೇರೆ ವಿಷಯ, ಆದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ವಾ, ಅವ್ರಿಗೂ ಕೂಡ ಒಂದು ಸಿ OTT ಅವರ ತಪ್ಪು ಕೂಡ ಅಲ್ಲ, ಅದು ಅವರಿಗೆ ಸಬ್ಸ್ಕ್ರೈಬರ್ಸ್ ಎಲ್ಲಿದ್ದಾರೆ, ಎಷ್ಟು ಜನ ಅವ್ರ ಸಿನಿಮಾ ನೋಡ್ತಾರೆ, ಅವರು ಪಬ್ಲಿಸಿಟಿಗೆ ಒಂದು ಸಲಕ್ಕೆ ಅವ್ರು ಖರ್ಚು ಮಾಡಿದ್ರೆ ಅವರು ಸಣ್ಣ ರೀತಿಯಲ್ಲಿ ಮಾಡೋಕ್ಕಾಗಲ್ಲ. ಅವರು ಎಲ್ಲವನ್ನ ಡಿಪೆಂಡ್ ಆಗಿ ಎಲ್ಲ ಕಡೆಗೂ ತಲುಪೋ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಒಂದು ಸಲಕ್ಕೆ ಅವ್ರು ಶುರು ಮಾಡಿದ್ರೆ ಕ್ರೋಸ್ ಟುಗೆದರ್ ಅವ್ರು ಖರ್ಚಾಗುತ್ತೆ, ಅದು ರಿಕವರ್ ಆಗಬೇಕು ಅವ್ರಿಗೆ. ಅಲ್ಟಿಮೇಟ್ಲಿ ಅವ್ರು ಬಿಸ್ನೆಸ್ ಆಗಿ ನೋಡ್ತಿರ್ತಾರೆ ಅದನ್ನ, ನಾವು ಅದಕ್ಕೆ ಅವ್ರನ್ನೇ ದೂರ್ತಾ ಇರೋದಕ್ಕಾಗಲ್ಲ.
ನಮ್ಮ ಸಿನಿಮಾಗಳಲ್ಲಿ ಬಂದಾಗ, ಎಕ್ಸಾಂಪಲ್ ಇವಾಗ ಶಾಖಾರಿ ಅಂತ ಮೊನ್ನೆ ಒಂದು ಸಿನಿಮಾ ಅಮೆಝಾನಲ್ಲಿ ಬಂದಿದೆ, ತುಂಬ ಒಳ್ಳೆ ಹೆಸರು ಬರ್ತಿದೆ ಥಿಯೇಟ್ರಲ್ಲಿ. ನಾವೆಲ್ಲ ಈಗ ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ ಇವಾಗ, ಎಲ್ಲರೂ ಒಂದು ಶ್ರೀನಿವಾಸ ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ. ಬಟ್ ಅಂದ್ಕೊಂಡಿದ್ದ ರೀತಿಯಲ್ಲಿ ಜನ ಬಂದು ನೋಡಲಿಲ್ಲ, ಬಟ್ ನಾಟ್ ಬ್ಯಾಡ್, ಡಿಸಪಾಯಿಂಟಿಂಗ್ ಅಲ್ಲ. ಅಟ್ ಲೀಸ್ಟ್ 4 ಜನರು ಗೊತ್ತಾಗಿದೆ ಸಿನಿಮಾ. ಸೊ ಅಲ್ಲಿ ಥಿಯೇಟ್ರಲ್ಲಿ ಒಳ್ಳೆ ವರ್ಡ್ ಆಫ್ ಮೌತ್ ಇದ್ದಿದ್ದಕ್ಕೆ ಓ ಟಿ ಟಿಲಿ ಬಂದ ತಕ್ಷಣ ಜನ ಅದಕ್ಕೆ ಇನ್ನೂ ಆ್ಯಡ್ ಆಗಿಬಿಟ್ರು. ಇವತ್ತದು ಅಷ್ಟು ರೀಚ್ ಆಗಿದೆ, ಇವತ್ತು ಹೆಸರು ಬಂದಿದೆ ಆ ಇಂಡಸ್ಟ್ರಿಗೆ, ಆ ಟೀಮ್ಗೆ ಅಂತಂದರೆ ಮೇ ಬಿ ಆ ಪ್ರೊಡಕ್ಷನ್ ಹೌಸು, ಆ ಡೈರೆಕ್ಟ್ರು, ಆ ಆ್ಯಕ್ಟರ್ಗಳು ಎಲ್ರಿಗೂ ಇನ್ನೊಂದು ಫಿಲ್ಮ್ ಮಾಡುವಂಥ ಒಂದು ಅಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಹೋಗ್ಬೇಕು ನಾವು ಅಷ್ಟೇ. ಏನಾಗುತ್ತೆ ಅಂದರೆ ಲಕ್ಷ್ಮಿ, ಆ್ಯಕ್ಚುಲಿ ಇವ್ರಿಗಿಂತ ಅಥವಾ ತಿಥಿ ಸಿನಿಮಾದ ನಟರುಗಳಿಗಿಂತ ಇಂಡಸ್ಟ್ರಿಯಲ್ಲಿ ಇದ್ದಂಥವರು ಕೆಲವೊಂದಷ್ಟು ಫಿಲ್ಮ್ ಮೇಕರ್ಸ್ಗಳು, ಕೆಲವು ಪ್ರೊಡ್ಯೂಸರ್ಸ್ಗಳು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಿರೋದು. ಅವರು ಹಳ್ಳಿ ಜನರು, ಅವ್ರು ದುಡಿಬೇಕಷ್ಟೇ. ಈಗ ನಾವು ಬೇರೆ ಬೇರೆಯವ್ರು ಬಂದು ಆ್ಯಕ್ಟ್ ಮಾಡ್ತಾರೆ, ಈಗ ಶಿವಮೊರ ಆಗ್ಬೋದು ಅಥವಾ ಇವರು ಯಾರೇ ಬಂದು ಮಾಡಿದ್ರು ಕೂಡ ಅವರದ್ದು ದಿನನಿತ್ಯ ಜೀವನ ಹೋಗಬೇಕಲ್ಲ. ಅವರು ಮನೆಯಲ್ಲಿ ಕೃಷಿ ಮಾಡ್ಕೊಂಡ ಅಥವಾ ಬೇರೆ ಕಡೆಗೆ ಕೂಲಿ ಮಾಡ್ಕೊಂಡ ಈ ಥರದ್ದು ಮಾಡ್ಕೊಂಡಿರೋವನಿಗೆ ಅವ್ನು ದಿನದ ಸಂಬಳ ತುಂಬ ಇಂಪಾರ್ಟೆಂಟ್ ಅವನಿಗೆ. ಅವನು ವಾರ ಆದರೆ ಅವ್ನ ಸಂಬಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರು ದುಡಿಲೇಬೇಕು ಅವ್ರಿಗೆ. ನೀವು ದುಡ್ದಂಗೆ ಅದೇ ಅವರು ಗದ್ದೆಯಲ್ಲಿ ಕೆಲಸ ಮಾಡಿದ್ದು ಫೀಲಲ್ಲೇ ಅವ್ರು ಮಾಡ್ತಿರ್ತಾರೆ. ನೀವು ಬೆಳಗಿನ ಸಾಯಂಕಾಲದವ್ರಿಗೆ ಮಾಡ್ತಿರಂತಂದ್ರೆ ಗದ್ದೆ ಕೆಲಸನೂ ಅದನ್ನೇ ಮಾಡ್ತಿರ್ತಾರೆ, ಕೃಷಿಲೂ ಅದನ್ನೇ ಮಾಡ್ತಿರ್ತಾರೆ. ಸಿನಿಮಾ ಬಂದು ಅವ್ರಿಗೆ ಡಿಫ್ರೆನ್ಸ್ ಆಗಲ್ಲ ಅವ್ರಿಗೆ, 4 ಜನ ಅಪ್ರಿಷಿಯೇಟ್ ಮಾಡ್ಬೋದು, ಅದನ್ನ ನೋಡಿ ಖುಷಿ ಆಗ್ಬೋದು ಅವ್ರಿಗೆ. ಬಟ್ ಒಂದಷ್ಟು ದುಡಿಮೆ ಅಂತೂ ಆಗಿರುತ್ತೆ. ಎಕ್ಸಾಂಪಲ್ ಇವಾಗ ನಾವು ಸಿಂಗರ್ ಸೀರಿಯಲ್ ಹಾಡಿರುವಂಥ ನಾಗ ಅಂತ ಅಂದು ಅಂದ್ಕೊಂಡು ಒಬ್ಬರು, ಸೊ ಅವ್ರಿಗೆ ತುಂಬ ಕಮ್ಮಿ ಅವರ ಅವ್ರ ಪರ್ಫಾರ್ಮೆನ್ಸಿಗೆ ಮತ್ತೊಂದಕ್ಕೆ ಇದಾಗ್ತಿತ್ತು. ಸಿನಿಮಾ ರಿಲೀಸ್ ಆದ ತಕ್ಷಣ ಅವ್ರಿಗೆ ಅದರದ್ದು ವ್ಯಾಲ್ಯೂ ಬೇರೆ ಥರದಲ್ಲ ಆಯಿತು. ಒಂದು ಕಾರ್ಯಕ್ರಮ ಕರೆದ್ರೆ ಅದಕ್ಕೊಂದು ಪೇಮೆಂಟ್ ಅನ್ನೋ ಥರದಲ್ಲಿನೂ ಆಯಿತು. ವಯಸ್ಸಾಗಿರೋ ಒಂದು ಕಾಲದಲ್ಲಿ ಅವ್ರಿಗೆ ಸಹಾಯ ಆಯಿತು. ನಾನು ಹೇಳ್ತಿರೋದು ಅದನ್ನು ತಪ್ಪಾಗೂ ವರ್ಕ್ ಆಗ್ಬೋದು, ಸರಿಯಾಗೂ ವರ್ಕ್ ಆಗ್ಬೋದು, ಎಕ್ಸ್ಪ್ಲೋಯ್ಟು ಆಗ್ಬೋದು, ಅದು ಯಾರ ಕೈಯಲ್ಲೂ ಇಲ್ಲ. ಬಂದು ಇದೇ ಥರದಲ್ಲಿ ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಅಂದ್ಕೊಂಡು ಹೋಗಿ ಮಾಡ್ಬೋದು, ಅದು ತಪ್ಪಾಗಲ್ಬೋದು. ಯಾರು ಡಿಸೈಡ್ ಮಾಡೋದು, ಹೇಳೋಕ್ಕಾಗಲ್ವಲ್ಲ, ಅದು ಸಿಚುವೇಶನ್ ಅದಷ್ಟೇ. ಟ್ರೈಲರ್ ಇನ್ನು ಇವತ್ತು ರಿಲೀಸ್ ಆಗ್ತಿಲ್ಲ ಸರ್, ಬಟ್ ಅದರ ಟೀಸರ್ ಬಿಟ್ಟಿರೋದು ಸರ್. ಟ್ರೈಲರ್ ಈಗ ಲಾಂಚ್ ಮಾಡಿ ನಿಮ್ಗೆ ತೋರಿಸಿದ ಸ್ವತ್ತಿಗೆ ಬಿಟ್ವಿ. ಇಲ್ಲ ಅವ್ರ ಅಂದರೆ ನನಗೆ ಸಪೋರ್ಟಿವ್ ಆಗಿದ್ದಾರೆ ಅವ್ರ, ಈ ಥರ ಟೀಸರ್ ಏನಾದರೂ ಬಂದರೆ ಅವರು ಶೇರ್ ಮಾಡೋದು ಆ ಥರ ಸಪೋರ್ಟ್ ಮಾಡ್ತಾರೆ. ಬಟ್ ಎಷ್ಟೊಂದು ಸತಿ ನಾನು ಐಟಿ, ನಾನು ಈಗಲೂ ಐಟಿಲಿ ವರ್ಕ್ ಮಾಡ್ತೀನಿ, ಐಟಿ ಕೆಲಸ ಡಿಲೇ ಆದಾಗ ಮ್ಯಾನೇಜರ್ ಹೋಯ್ತಾರೆ, ಸಿನಿಮಾ ಕೆಲಸ ಡಿಲೇ ಆದಾಗ ಸರ್ ಕೆಲವು ಸತಿ ಸರ್ ಕೈಲೂ ವಹಿಸ್ಕೊಂಡಿದ್ದೀನಿ. ಆಬ್ವಿಯಸ್ ಅಲ್ವಾ ಸರ್, ಅಂದರೆ ನಿಮಗೆ ಆ್ಯಸ್ ಎ ಪ್ರೊಡ್ಯೂಸರು ನೀವೇನು ಗುರು ಪಾರ್ಟ್ ಟೈಮ್ ಫಿಲ್ಮ್ ಮೇಕರ್ ಅಂತ ಹಾಕೊಂಡಿರ್ತೀವಿ. ಅಂದರೆ ಸಿ ಈ ಹಂಗೇನಿಲ್ಲ, ಅಂದರೆ ಥ್ರೂ ಯು ಮಾಧ್ಯಮದ ಇದರಿಂದನೇ ನಾವು ಆ್ಯಕ್ಚುಲಿ ಅದನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ಬೋದು. ವೆರಿ ಲಿಮಿಟೆಡ್ ಆದರೆ ಮಾಡ್ಬೋದು ಸರ್. ಅಂದರೆ ನಾವು 1 ಶೋ 2 ಶೋ ಅಂದರೆ ನೀವು ಒಂದು 300 ಜನ 400 ಜನ ಅದಕ್ಕಿಂತ ಮೇಲೆ ಅಂತಂದರೆ ಆಮೇಲೆ ಮತ್ತೆ ಪುನಃ ನಾವು ಹಿಂಗೆ ಶಿವಮಂತ್ರ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅಯ್ಯೋ ನೀವು ಅದೆಲ್ಲ ಹೇಳ್ಬಿಡಿ, ನೀವು ಓಡೋಗ್ಬಿಡ್ತೀನಿ ನಿಲ್ಲಿಸಿ. ಸಿನಿಮಾದವರನ್ನ ನಟರನ್ನ ಯಾವತ್ತೂ ಕೆಲವು ಸಲ ಕೆಲವು ಸಿನಿಮಾಗಳು ಹಂಗೆ ಮಾಡ್ಬೋದು. ಸೊ ಅದು ಸಿನಿಮಾಗೆ ಅಷ್ಟೇ ಸೀಮಿತ ಆಗಿರಬೇಕು ಅಂತ. ನನ್ನ ಆಟಕ್ಕೆ ಇಲ್ಲ, ಮಕ್ಕಳನ್ನು ನಾನು ಅಷ್ಟೇ ಪ್ರೀತಿ ಮಾಡ್ತೀನಿ. ಅಲ್ಲಿಗೆ ಮುಗೀತದು, ಸಿನಿಮಾ ಸಿನಿಮಾ ಆಗೇ ಇರಬೇಕು. ಸಿನಿಮಾ ನಟರುಗಳನ್ನು ಆ ಥರದಲ್ಲಿ ನೋಡೋಕೆ ಹೋಗಬಾರ್ದು. ಅದು ಸಿನಿಮಾದ ಎಫೆಕ್ಟ್ ಇರ್ಬೋದು ಮೋಸ್ಟ್ಲಿ. ನಾವೆಲ್ಲ ಆ್ಯಕ್ಟ್ ಮಾಡೋರು ಅಷ್ಟೇ, ನಟರಾಗೆ ನೋಡಬೇಕು ಅಷ್ಟೇ ಬಿಟ್ಟರೆ ಅದ್ರದ್ದು ಹೆಚ್ಚಾಗಿ ಅವ್ರಿಗೆ ಹೋಗಲೇಬಾರ್ದು ಅಂತ ಅನಿಸ್ತೀನಿ. ಏನೂ ಇಲ್ಲ, ಹಿಂದೊಮ್ಮೆ ಒಂದು ಹೇಳಿದ್ದೆ ನೋ ಕಮೆಂಟ್ಸ್ ಅಂತ. ಅದೇ ತುಂಬ ಅದ್ಭುತವಾಗಿ ನಡೀತಾ ಇದೆ, ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಅಡ್ಮಿಷನ್ಸ್ ಆಗಿದೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡೋಣ. ಇವತ್ತು ಬರೀ ಶಿವಮ್ಮ June 14 ರಿಲೀಸ್ ಆಗ್ತಿದೆ ಅಷ್ಟೇ ಹೋಗೋಣ ಅಂತ ಅನ್ಕೊಂಡು ಶೆಟ್ರ ಹೊಟ್ರ. ಯಾವುದನ್ನು ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ.
ಅಂದರೆ ನಿಮಗೆ ಸಿ ಇವತ್ತು ಒಂದ ಎರಡ ಎಂಟರ್ಟೈನ್ಮೆಂಟ್ ಅಂತಂದರೆ ಇವತ್ತು ಮೊದಲು ನ್ಯೂಸ್ ಚಾನಲ್ ಬರ್ತಿದ್ದು ಬರೀ ನ್ಯೂಸ್ ಆಗಿತ್ತು, ಇವಾಗ ಅದು ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟಿದೆ. ಓಕೆ, ಸೊ ನೀವು ಯಾವುದನ್ನು ಹೆಂಗೆ ಅಂತ ಡಿಸೈಡ್ ಮಾಡ್ತೀರಾ? ನಿಮಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ರೀಲ್ಸ್ ಮಾಡೋರು ಬೇಕು ನಿಮ್ಗೆ? ಇವಾಗ ಗಂಡ ಹೆಂಡತಿ ಇಬ್ಬರಿಗೆ ದಿನದಲ್ಲಿ ಅದೊಂದು ಶೆಡ್ಯೂಲ್ ಅವ್ರದ್ದು, ಉಪ್ಪಿನಕಾಯಿ ಮಾಡಿದ್ದು, ಬಿರಿಯಾನಿ ಮಾಡಿದ್ದು, ಎಲ್ಲನೂ ಒಂದು ಬೈಕಲ್ಲಿ ಹೋಗಿದ್ದರಿಂದ ಹೇಳ್ಕೊಂಡು ಎಲ್ಲನೂ ಒಂದೊಂದು ಶೂಟ್ ಮಾಡ್ತಾರೆ, ಅದನ್ನು ಎಡಿಟ್ ಮಾಡ್ತಾರೆ ಕೂತ್ಕೊಂಡು. ಎಂಗೇಜಿಂಗ್ ಆಗಿದ್ದಾರೆ ಜನ ಅದರಲ್ಲಿ. ಈಗ ಎಡಿಟರ್ಗಳಿಗೆ ಕನ್ಫ್ಯೂಸ್ ಆಗಬೇಕು ಈಗ, ಹೇಗೆಂದರೆ ನಾವು ಈ ಶಾರ್ಟ್ಸ್ ಥರದಲ್ಲಿ ರೀಲ್ಸ್ ಥರದಲ್ಲಿ ಎಡಿಟ್ ಮಾಡಬೇಕಾ ಫಿಲ್ಮ್ ಎಡಿಟ್ ಮಾಡಬೇಕಂತ ಆ ಥರದ ಸಿಚುವೇಷನಲ್ಲಿ ಇದೀವಿ ನಾವು. ಕಾಂಟ್ ಹೆಲ್ಪ್ ಇಟ್, ಕಾಲ ಬದಲಾಗ್ತಾ ಹೋಗ್ತಿದ್ದಂಗೆ ಎಲ್ಲವೂ ಬದಲಾಗ್ತಾ ಹೋಗುತ್ತೆ, ನಾವು ಅಲ್ಲಿಗೆ ಅಡಾಪ್ಟ್ ಆಗ್ತಾ ಹೋಗ್ಬೇಕಂತ ನಾನು ಅನ್ಕೊಳ್ತೀನಿ. ಹೌದು, ಎಕ್ಸಾಕ್ಟ್ಲಿ. ನಿಮಗೆ ಸಿ ಇದು ಕಂಪ್ಲೀಟ್ಲಿ ನೀವು ಹೇಳ್ತಿರೋದು ಎರಡೂ ಸಿನಿಮಾಗಳದ್ದು ಡಿಫ್ರೆನ್ಸ್ ಇಷ್ಟಾಗಿರ್ಬೋದು. ಈಗ ಆ ಥರದ ಅಲ್ಲ ಕರೆಕ್ಟ್, ಬಟ್ ಅದರಲ್ಲಿ ತುಂಬ ಕಮರ್ಷಿಯಲ್ ಆಗಿ ಜನರನ್ನು ಎಂಗೇಜಿಗಾಗಿ ಕೂರಿಸುವಂಥ ಕತೆ ಆಗಿತ್ತು ಅದು, ಇನ್ನೊಂದು ಭಾಷೆ ಹೇಳ್ತಿರೋದು ಅದು. ಇದು ತುಂಬ ಫೆಸ್ಟಿವಲ್ ಬೇಸ್ ಆಗಿ ಇತ್ತು, ಫೆಸ್ಟಿವಲ್ಗೆ ಹೋಗುವಂಥ ಸಿನಿಮಾ ಥರದ ಫೀಲಲ್ಲೇ ಇತ್ತು ಅದು. ಸೊ ಹಾಗಾಗಿ ಅದಕ್ಕೆ ಅದರದ್ದೇ ರೆಸ್ಟ್ರಿಕ್ಟೆಡ್ ಆಡಿಯನ್ಸ್ ಇರ್ತಾರೆ, ಇದಕ್ಕೆ ಇದೇ ಇದರದ್ದೇ ಆದಂಥ ಆಡಿಯನ್ಸ್ ಇರ್ತಾರೆ. ಸೊ ನಿಮಗೆ ಅದೇ ಥರದ ಹಿಂದಿಲೂ ಕೂಡ ಒಂದು ಫಿಲ್ಮ್ ಬಂದಿತ್ತು, ಸೇಮ್ ಪ್ಯಾಟರ್ನಲ್ಲೇ ನಿಮಗೆ ಆ ಥರ ಜಾನರಲ್ಲೇ ಇರೋದು ಸರ್ಕಾರಿ. ಸರ್ಕಾರಿ ನಿಮಗೆ ಫೆಸ್ಟಿವಲ್ಗೂ, ನಾನು ಜಾಸ್ತಿ ಫೆಸ್ಟಿವಲ್ ಹೋಗಿಲ್ಲ, ನಮ್ಮಲ್ಲೇ ಸ್ಟೇಟು ಮತ್ತು ನ್ಯಾಷನಲ್ ಅವಾರ್ಡ್ಗಳಿಗೆ ನಾವು ಹೋಗಿದ್ಬಿಟ್ರೆ, ಬಟ್ ಅಲ್ಲೂ ರೆಕಗ್ನಿಷನ್ ಸಿಕ್ತು ನಮಗೆ, ಥಿಯೇಟ್ರಲ್ಲೂ ರೆಕಗ್ನಿಷನ್ ಸಿಕ್ತಲ್ವ, ಒನ್ ಆಫ್ ದ ಹೈಯೆಸ್ಟ್ ಕಲೆಕ್ಷನ್ ಆಗಿರುವಂಥದ್ದು ಆ ಟೈಮ್ ನಮಗೆ. ಸೊ ನಾನು ಹೇಳ್ತಿರೋದು ಅದನ್ನು ಕಮರ್ಷಿಯಲ್ ಪ್ಯಾಕೇಜಲ್ಲೂ ಹೇಳಿದ್ವಿ ನಾವು, ಜನರು ಎಂಗೇಜಿಗಾಗಿ ಅದನ್ನು ಕೂತ್ಕೊಂಡು ಅವ್ರು ಕಾಮಿಡಿ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು ಇವೆಲ್ಲ ಇಟ್ಕೊಂಡು. ಸೇಮ್ ಟೈಮ್ ಅದೊಂದು ಮೆಸೇಜ್ ಕೂಡ, ಯಾವ ಸಿನಿಮಾ ಹೆಂಗೆ ಟ್ರೀಟ್ ಆಗಿರುತ್ತೆ ಆ ಥರದಲ್ಲಿ ಜನ ತೊಗೊಳ್ತಾರೆ. ಜನರದ್ದು ಫ್ರೀಡಮ್ ಅದು, ನಾವು ಅದನ್ನು ಇದನ್ನು ನೋಡಲಿಲ್ಲ ಇದು ನೋಡಿದ್ರು ಅಂತ ಹೇಳೋಕ್ಕಾಗಲ್ಲ, ನನಗೇನು ಇಷ್ಟ ಆಗುತ್ತೆ ಅದು ನಾನು ನೋಡ್ತೀನಿ, ನಾನು ಅವ್ರಿಗೇನು ಇಷ್ಟ ಆಯಿತು ಅವ್ರು ನೋಡ್ತಾರೆ. ಇಲ್ಲ, ಡೆಲಿಬ್ರೇಟ್ ಆಗಿ ಮಾಡಿದ್ರೆ ಇದ್ರದ್ದು ಕಂಪ್ಲೀಟ್ ಆಗಿ ಇದ್ರ ಎಸೆನ್ಸೆ ಹೋಗ್ಬಿಡುತ್ತಲ್ಲ. ಈ ಸಿನಿಮಾ ಏನು ಅನ್ಕೊಂಬಂದು ಕನ್ಸು ಕಟ್ಟಿರ್ತಾರೆ ಜೈಶಂಕರ್ ಏನು ವಿಜುವಲೈಸ್ ಮಾಡಿರ್ತಾರೆ ಅದು ಅಲ್ಲಿಗೆ ಇರುತ್ತೆ. ಸೊ ನೀವು ಅದು ಹಾಗೆ ಮಾಡಿದಾಗ ಮಾತ್ರ ಅದು ಶಿವಮ್ಮ ಎರೆಹಂಚನಾಳ ಆಗುತ್ತೆ, ಇಲ್ಲಾಂದ್ರೆ ಆ ಸಿನಿಮಾ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಆಗ್ಬಿಡುತ್ತೆ. ಅದು ಮ್ಯಾನಿಪುಲೇಷನ್ ಅಂತ ಹೇಳ್ತೀವಿ, ಆ ಮ್ಯಾನಿಪುಲೇಷನ್ ಈ ಥರ ಸಿನಿಮಾಲ್ ಮಾಡಿದಾಗ ಅದರದ್ದು ಒರಿಜಿನಲ್ ಇದು ಹೋಗ್ಬಿಡುತ್ತೆ. ಅಲ್ಲ ನನಗೆ ಹಂಗೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಾನು ಡೈರೆಕ್ಷನ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಿರೋದ್ರಿಂದ ಬರೆದು ಮುಗಿಸೋಕ್ಕೆ ಒಂದು ವರ್ಷ ಆಯಿತು. ಖಂಡಿತ ಒಳ್ಳೆಯ ಉದ್ದೇಶ ಅದು, ನಮ್ಮಲ್ಲಿ ಮಾಡಿದರೆ ಖಂಡಿತವಾಗಲೂ ಈ ಥರ ಸಿನಿಮಾಗಳಿಗೆ ಸಹಾಯ ಆಗೇ ಆಗುತ್ತೆ. ಪ್ರತಿ ವರ್ಷ ಅಟ್ಲೀಸ್ಟ್ ನಾನು ನೋಡಿದಂಗೆ ಒಂದು 10-20 ಸಿನಿಮಾ ಅಂತೂ ಈ ಥರದ ಸಿನಿಮಾಗಳು ಬರುತ್ತೆ. ಫಿಲ್ಮ್ ಬಜಾರಲ್ಲೇ ನಾವು ನೋಡಿದಾಗೆ ಪ್ರತಿ ವರ್ಷ ಬರುತ್ತೆ, ಸುಮಾರು ಕನ್ನಡ ಸಿನಿಮಾಗಳು ಬರುತ್ತೆ. ಎಷ್ಟೋ ಸಿನಿಮಾಗಳು ಸ್ಟೇಟ್ ಅವಾರ್ಡು, ನ್ಯಾಷನಲ್ ಅವಾರ್ಡ್ ಇಲ್ಲೆಲ್ಲ ಕಾಂಪೀಟ್ ಮಾಡಿದಂಥದ್ದು. ಈ ಸಲ ಕಾನ್ಸಿಗೂ ಕೂಡ ಒಂದು ಕನ್ನಡದ ಫಿಲ್ಮ್ ಮೇಕರ್ ಯಾರೋ ಒಬ್ರು ಹೋಗಿದ್ರು ಅಂತ ಅನ್ಕೊಳ್ತೀನಿ ನಾನು. ಕನ್ನಡದವ್ರು ಯಾರೋ ಒಬ್ಬರು ಟೆಕ್ನಿಷಿಯನ್ ಫಿಲ್ಮ್ ಮೇಕರ್ ಚಿದಾನಂದ ಅಂತನಾ, ಕಿರುಚಿತ್ರ. ಎಕ್ಸಾಕ್ಟ್ಲಿ, ಮೇ ಬಿ ಶಾರ್ಟ್ ಫಿಲ್ಮ್. ಹಾಂ, ಗೊತ್ತು ಗೊತ್ತು, ಕಂಗ್ರ್ಯಾಚುಲೇಷನ್ಸ್ ಕಾನ್ಸ್ಗೆ ಹೋಗಿದ್ದೀವಿ ನಿಮಗೆ. ಸೊ ನಿಮ್ಮ ಹಿಂದೆ ನಾವೆಲ್ಲ ಹೋಗಂಗಾಗಲಿ ಮುಂದೆ ಅಂತ. ಹಾಂ, ಸೊ ಥ್ಯಾಂಕ್ ಯು. ನೀವು ಸ್ವಲ್ಪ ಉತ್ತರ ಕರ್ನಾಟಕದ ಭಾಷೆ ಎಲ್ಲ ಚೆನ್ನಾಗಿ ಮಾತಾಡಿ, ನಿಮ್ಮ ಕಡೆಗೆಲ್ಲ ಸ್ವಲ್ಪ ಪಬ್ಲಿಸಿಟಿ ಮಾಡಿ, ನೀವು ಇವಾಗ ಅಲ್ಲಿ ಪಬ್ಲಿಕ್ ಟಿವಿಲಿ ಇದರಲ್ಲಿ ಇರೋದ್ರಿಂದ ಸ್ವಲ್ಪ ನಮಗೆಲ್ಲ ಪ್ರಮೋಷನ್ಗೆ ಹೆಲ್ಪ್ ಮಾಡಿ, ಬೇಗ ರೀಚ್ ಆಗ್ಬೋದು ನಾವು ಉತ್ತರ ಕರ್ನಾಟಕಕ್ಕೆ.